ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಸ್ಟಡಿ ವೇಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರ ಇವತ್ತಿನ ವಿಡಿಯೋದಲ್ಲಿ ಮಾರ್ಚ್ ಇಪ್ಪತ್ತೊಂಬತ್ತು ಕನ್ನಡ ಪ್ರಸನ್ನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚಿತವಾಗಿ ಯಾರಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಬಿಕಾಸ್ ನಾವು ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಬೇಗನೆ ನೋಟಿಫಿಕೇಶನ್ ಬರುತ್ತೆ ಎಸ್ ಒಳ್ಳೆ ಜೋಶೊಂದಿಗೆ ಇವತ್ತಿನ ಒಂದು ಕನ್ನಡ ಪ್ರಸನ್ನ ಸ್ಟಾರ್ಟ್ ಮಾಡ ನೋಡಿ ಮೊದಲೇ ಅಂತ ಕೇಳಿದ್ರೆ ನಿಫ್ಟಿ ಸೂಚಂಕ ಬಿಡುಗಡೆ ಮಾಡುವ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನ ಕೇಳಿದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಯಾವುದಂದ್ರೆ ದಟ್ ಈಸ್ ಎರಡನೇ ಆಪ್ಷನ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇಸ್ ದ ರೈಟ್ ಆನ್ಸರ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ನೋಡಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಸೊ ಇದ್ರ ಮೇಲ್ ಇವತ್ತೇ ಯಾಕೆ ಪ್ರಶ್ನೆ ಕೇಳಲಾಗಿದೆ ಅಂದ್ರೆ ನೋಡಿ ನ್ಯೂಸ್ ಪೇಪರ್ ಅಲ್ಲಿ ಆರ್ಟಿಕಲ್ ಕಾಣಿಸ್ಕೊಂಡಿದೆ ಏನಂತ ಇಂದಿನಿಂದ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಇಲ್ಲಿ ಸೆಟಲ್ಮೆಂಟ್ ಅಂದ್ರೆ ಏನು ಟಿ ಪ್ಲಸ್ ಜೀರೋ ಅಂದ್ರೆ ಏನು ಅನ್ನೋದಕ್ಕಿಂತ ಮುಂಚೆ ನಾನು ಏನ್ ಮಾಡ್ತೀನಿ ಅಂದ್ರೆ ಸ್ವಲ್ಪ ನಿಮಗೆ ಇನ್ಫಾರ್ಮೇಶನ್ ಅನ್ನ ಕೊಡಕ್ಕೆ ಇಷ್ಟಪಡ್ತಾ ಇದ್ದೀನಿ ಸೊ ನಾನು ಇವಾಗ ಏನ್ ಎಕ್ಸ್ಪ್ಲೇನ್ ಮಾಡ್ತೀನಿ ಅದು ಕೋರ್ ಎಕನಾಮಿಕ್ಸ್ ಕಾನ್ಸೆಪ್ಟ್ ಅರ್ಥಾಯ್ತಾ ಕೋರ್ ಎಕನಾಮಿಕ್ಸ್ ಕಾನ್ಸೆಪ್ಟ್ ಸ್ವಲ್ಪ ನಿಮಗೆ ಯಾರು ಫಸ್ಟ್ ಟೈಮ್ ಕೇಳ್ತಾ ಇದ್ರಿ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಬಟ್ ಎನಿ ಹೌ ನಾನು ನಿಮಗೆ ಏನ್ ಮಾಡ್ತೀನಿ ಅಂದ್ರೆ ಸಿಂಪ್ಲಿಫೈಡ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಇದನ್ನ ಪ್ರಸ್ತುತ ಮಾಡಕ್ಕೆ ಇಷ್ಟಪಡ್ತೀನಿ ಅರ್ಥ ಆಯ್ತಾ ನೋಡಿ ಇಲ್ಲಿ ಯಾವುದೇ ಒಂದು ಎ ಅಂತಕಂತ ಕಂಪ್ನಿ ಇದೆ ಅಂತ ಅನ್ಕೋಣ ಸೊ ಅಂತಕಂತ ಕಂಪ್ನಿ ಇದೆ ಅಂದ್ರೆ ಈ ಅಂತಕಂತ ಕಂಪನಿ ಒಂದು ನಿರ್ದಿಷ್ಟವಾಗಿರತಕ್ಕಂತ ಬಿಸ್ನೆಸ್ ಅನ್ನ ನಡೆಸಬೇಕಂದ್ರೆ ಬಿಸ್ನೆಸ್ ಅನ್ನ ನಡೆಸಬೇಕಂದ್ರೆ ಅದಕ್ಕೆ ಏನ್ ಬೇಕಾಗುತ್ತೆ ಬಂಡವಾಳ ಬೇಕಾಗುತ್ತೆ ಸೊ ಬಂಡವಾಳವನ್ನ ಹಾಕೊಂಡು ಪರ್ಟಿಕ್ಯುಲರ್ ನ ಸ್ಟಾರ್ಟ್ ಅಂತ ಅನ್ಕೋಣ ಇಫ್ ಸಪೋಸ್ ಎ ಅಂತಕ್ಕಂಥ ಕಂಪನಿ ಏನಾದ್ರು ಮುಂದೆ ಬಿ ಅಂತಕ್ಕಂಥ ಬ್ರಾಂಚ್ ಅನ್ನ ಓಪನ್ ಮಾಡ್ಬೇಕಂದ್ರೆ ಆಯ್ತಾ ಬ್ರಾಂಚ್ ಅನ್ನ ಓಪನ್ ಮಾಡ್ಬೇಕಂದ್ರೆ ಸೊ ಅದಕ್ಕೆ ಏನ್ ಬರುತ್ತಂದ್ರೆ ಒಂದು ಬಂಡವಾಳದ ಅವಶ್ಯಕತೆ ಇದೆ ರೈತ ಬಂಡವಾಳದ ಅವಶ್ಯಕತೆ ಇರುತ್ತೆ ಸೊ ಆ ಬಂಡವಾಳವನ್ನ ಹೇಗೆ ತಗೊಳೋದು ಅಂತಕ್ಕಂಥ ಪ್ರಶ್ನೆ ಸೊ ಬಂಡವಾಳವನ್ನ ಹೇಗೆ ತಗೋದಂದ್ರೆ ಈ ಕಂಪನಿ ಏನ್ ಮಾಡತ್ತಂದ್ರೆ ತನ್ನಗಳಲ್ಲಿ ತನ್ನಲ್ಲಿ ಏನ್ಮಾಡ್ತಂದ್ರೆ ಷೇರುಗಳನ್ನ ಬಿಡುಗಡೆ ಮಾಡುತ್ತೆ ಷೇರುಗಳು ಅಂತ ಮಾಡ್ತಾರೆ ಸೊ ಷೇರುಗಳು ಏನ್ ಮಾಡ್ತಂದ್ರೆ ಒಂದು ಷೇರಿಗೆ ನೂರು ರೂಪಾಯಿ ಅಂತ ಇದೇನ್ಮಾಡ್ತಾರೆ ಷೇರುಗಳನ್ನ ಬಿಡುಗಡೆ ಮಾಡುತ್ತೆ ಎಕ್ಸಾಂಪಲು ಸೊ ಹಾಗಾಗಿ ಏನ್ ಮಾಡ್ತಂದ್ರೆ ಒನ್ ಲ್ಯಾಕ್ ಒಂದು ಷೇರುಗಳನ್ನ ಬಿಡುಗಡೆ ಮಾಡುತ್ತೆ ಸೊ ಒನ್ ಲ್ಯಾಕ್ ಷೇರುಗಳನ್ನ ಬಿಡುಗಡೆ ಮಾಡಿದಾಗ ಏನ್ ಮಾಡ್ತಾರಂದ್ರ ಇಲ್ಲಿ ಏನ್ ಮಾಡ್ತಾರಂದ್ರೆ ಕಸ್ಟಮರ್ಸ್ಗಳು ಇರ್ತಾರೆ ಅರ್ಥ ಆಯ್ತಾ ಈ ಕಸ್ಟಮರ್ಸ್ಗಳು ಏನ್ಮಾಡ್ತಾರ ಈ ಏನ್ ಮಾಡ್ತಾರ ಖರೀದಿ ಮಾಡ್ತಾರ ಶೇರ್ ಗಳ ಖರೀದಿ ಮಾಡೋದ್ರಿಂದ ಇವ್ರ ಏನ್ ಬಂತು ಶೇರ್ ಬಂದು ಇಲ್ಲಿರ್ತಕ್ಕಂಥ ಅಮೌಂಟ್ ಎಲ್ಲ ಬಿ ಅಂತಕ್ಕಂಥ ಕಂಪನಿಗೆ ಹೋಯ್ತು ಬಿ ಸೊ ಕಂಪನಿಗೆ ಬಹಳ ಪ್ರಮುಖವಾಗಿ ಗಮನಿಸಬೇಕು ಈ ಎ ಅಂತಕಂತ ಕಂಪನಿ ಅಥವಾ ಬಿ ಅಂತಕ್ಕಂಥ ಕಂಪನಿ ಈ ತರ ಶೇರ್ ಬಿಡುಗಡೆ ಮಾಡ್ಬೇಕಂದ್ರ ಮೊಟ್ಟ ಮೊದಲೇ ಬಾರಿಗೆ ಅದೇನಂದ್ರೆ ಸೆಬಿ ಅಲ್ಲಿ ರಿಜಿಸ್ಟರ್ಡ್ ಆಗಿರ್ಬೇಕು ಅಥ್ತ ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅರ್ಥ ಇದ್ರಲ್ಲಿ ಏನ್ ಮಾಡಿರ್ಬೇಕು ಅದು ಏನಾಗಿರ್ಬೇಕು ರೆಜಿಸ್ಟರ್ ಆಗಿರ್ಬೇಕು ಹಾಗಾದ್ರೆ ಈ ಶೇರ್ಗಳನ್ನ ಮಾರಾಟ ಮಾಡ್ಬೇಕಾದ್ರ ಅದ್ರ ಹತ್ರ ಎರಡು ಮಾರುಕಟ್ಟೆಗಳು ಅದಾವೆ ಎರಡು ಮಾರುಕಟ್ಟೆಗಳು ಯಾವ್ದಾರ ಅಂದ್ರೆ ಒಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಅದಾಯ್ತಾ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಇನ್ನೊಂದು ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇವೆರಡಲ್ಲ ಏನ್ ಮಾಡಬಹುದು ಅದು ಮಾರಾಟ ಮಾಡಬಹುದು ಶೇರ್ಗಳನ್ನ ಅದಾಯ್ತಾ ಹಾಗಾದ್ರೆ ಈ ಪಬ್ಲಿಕ್ ಏನ್ ಮಾಡ್ತಾ ಇದ್ರಂದ್ರೆ ಇವರಿಂದ ಏನ್ ಮಾಡ್ತಾ ಇದ್ದಾರೆ ಶೇರ್ಗಳನ್ನ ಖರೀದಿ ಮಾಡ್ತಾ ಇದ್ದಾರೆ ಸೊ ಶೇರ್ಗಳನ್ನ ಖರೀದಿ ಮಾಡ್ತಾ ಇದ್ರೆ ಸೊ ಇದಕ್ಕೆ ಏನ್ ಕರಿತಾರೆ ಅಂದ್ರೆ ಪ್ರೈಮರಿ ಮಾರ್ಕೆಟ್ ಅಂತ ಕರೀತಾರೆ ಯಾವ ಮಾರ್ಕೆಟ್ ಪ್ರೈಮರಿ ಮಾರ್ಕೆಟ್ ಮೊಟ್ಟ ಮೊದಲನೇ ಬಾರಿ ಯಾವುದೇ ಒಂದು ಕಂಪನಿಯಿಂದ ಶೇರ್ಗಳನ್ನ ಖರೀದಿ ಮಾಡಿದ್ರೆ ಅದು ಪ್ರೈಮರಿ ಮಾರ್ಕೆಟ್ ಅಂತ ಹೇಳ್ತೀವಿ ಇವ್ರು ಮುಂದೆ ಇವ್ರ ಏನ್ ಮಾಡ್ತಾರಂದ್ರೆ ಬೇರೆ ಇನ್ನತರ ವ್ಯಕ್ತಿಗಳಿಗೆ ಏನ್ ಮಾಡ್ತಾರ ಮಾರಾಟ ಮಾಡ್ತಾರ ಸೊ ಮಾರಾಟ ಮಾಡಿದ್ರೆ ಅದಕ್ಕೆ ನಾವೇನ್ ಕರಿತೀವಿ ಸೆಕೆಂಡರಿ ಮಾರ್ಕೆಟ್ ಅಂತ ಕರಿತೀವಿ ಆಯ್ತಾ ಏನ್ ಕರಿತೀವಿ ಸೆಕೆಂಡರಿ ಮಾರ್ಕೆಟ್ ಈ ತರ ಪ್ರೈಮರಿ ಮಾರ್ಕೆಟ್ ಸೆಕೆಂಡರಿ ಮಾರ್ಕೆಟ್ ಮಾಡೋಕ್ಕಿಂತ ಮುಂಚಿತವಾಗಿ ಅವರು ಶೇರ್ ಗಳನ್ನ ಖರೀದಿ ಮಾಡ್ಬೇಕಂದ್ರೆ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ಬೇಕಾಗತ್ತೆ ಅದಕ್ಕೆ ಏನ್ ಕರಿತೀವಿ ನಾವು ಡಿಮೆಟ್ ಅಕೌಂಟ್ ಅಂತ ಕರಿತೀವಿ ಇದನ್ನು ಕೂಡ ಎಕ್ಸಾಮ್ ಅಲ್ಲಿ ಕೇಳಿರ್ತಕ್ಕಂತ ಪ್ರಶ್ನೆ ಆಯ್ತಾ ಇಲ್ಲಿವರೆಗೆ ನಿಮಗೆ ಏನು ನಾನು ಎಕ್ಸ್ಪ್ಲೈನ್ ಮಾಡಿದ್ರೆ ಇಲ್ಲಿ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು ಈ ಬಂಡವಾಳ ಮಾರುಕಟ್ಟೆಯನ್ನ ಈ ಶೇರ್ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡೋರು ಯಾರು ಶೆಬಿ ನಿಯಂತ್ರಣ ಮಾಡುತ್ತೆ ಈ ಒಂದು ಶೇರ್ ಮಾರ್ಕೆಟ್ ಅಲ್ಲಿ ಶೇರ್ ಮಾರಾಟ ಮಾಡಲಾಗುತ್ತೆ ಎರಡು ಮಾರ್ಕೆಟ್ಗಳು ಗಳು ಪ್ರಮುಖವಾಗಿದಾವೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಇನ್ನೊಂದು ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಇದೆ ಫಸ್ಟ್ ಟೈಮ್ ಶೇರ್ ಖರೀದಿ ಪ್ರೈಮರಿ ಮಾರ್ಕೆಟ್ ನೆಕ್ಸ್ಟ್ ಫರ್ದರ್ ಖರೀದಿ ಮಾಡ್ಕೋತರೆ ಸೆಕೆಂಡರಿ ಮಾರ್ಕೆಟ್ ಸೊ ಇಲ್ಲಿ ಎಲ್ಲರ ತಲೆಯಲ್ಲಿ ಒಂದು ಪ್ರಶ್ನೆ ಕಾಡ್ತಾ ಇದೆ ಏನಂದ್ರೆ ಸರ್ ಇವರು ದುಡ್ಡು ಕೊಟ್ಬಿಟ್ಟು ಶೇರನ್ನು ಖರೀದಿ ಮಾಡಿದ್ರು ಈ ಅಮೌಂಟ್ ಬಿ ಅಂತಕ್ಕಂಥ ಕಂಪ್ನಿಗೆ ಬಂತು ಅದು ಏನು ಮಾಡ್ತು ಇನ್ನೊಂದು ಬಿಸ್ನೆಸ್ ಅನ್ನು ತೆಗಿತು ಅದು ಬಂಡವಾಳ ಸಿಕ್ತು ಅದು ಬಿಸ್ನೆಸ್ ಮಾಡ್ತಾ ಹೋಯ್ತು ಹಾಗಾದ್ರೆ ಇವರು ಖರೀದಿ ಮಾಡಿದವ್ರಿಗೆ ಏನು ಲಾಭ ಆಗುತ್ತೆ ಅಂತ ಪ್ರಶ್ನೆಯನ್ನ ಕೇಳ್ತಾ ಇದೆ ಸೊ ಖರೀದಿ ಮಾಡಿದವರಿಗೆ ಲಾಭ ಏನಾಗತ್ತಂದ್ರೆ ಈ ಸಪೋಸ್ ಈ ಕಂಪ್ನಿಗೆ ಇವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಾರ ಈ ಕಂಪ್ನಿ ಏನಾದರೂ ಒಳ್ಳೆ ಗ್ರೋ ಅಪ್ ಆದ್ರೆ ಇವರು ತಗೊಂಡಿರ್ತಕ್ಕಂಥ ಒಂದು ಶೇರಿನ ಬೆಲೆ ನೂರು ರೂಪಾಯಿ ಇತ್ತು ಮುಂದೆ ಅದು ಒಳ್ಳೆ ಗ್ರೋ ಆಯ್ತು ಅಂದ್ರೆ ಒಂದು ಶೇರ್ ಬೆಲೆ ಏನಾಗ್ತದೆ ಸಾವಿರ ರೂಪಾಯಿ ಆಗುತ್ತೆ ಅಥವಾ ಎರಡ್ ಸಾವಿರ ಆಗ್ಬಹುದು ಅಥವಾ ಮೂರು ಸಾವಿರ ಆಗ್ಬಹುದು ಅಥವಾ ಐದೇ ರೂಪಾಯಿ ಆಗ್ಬಹುದು ಡಿಪೆಂಡಿಂಗ್ ಅಪಾನ್ ದೇರ್ ಗ್ರೋತ್ ಅದ್ರ ತಕ್ಕಂತೆ ಅವರಿಗೆ ಪ್ರಾಫಿಟ್ ಲಾಸ್ ಆಗುತ್ತೆ ಅವ್ರು ಏನ್ ಮಾಡ್ತಾರ ಬೇರೆಯವರಿಗೆ ಮಾರ್ಕೋತ ಹೋಗ್ತಾರೆ ಸೊ ಬೇರೆಯವ್ರಿಗೆ ಒಬ್ಬರಿಂದ ಒಬ್ಬರಿಗೆ ಸಿಫ್ಟ್ ಆಗ್ತಾ ಹೋಗುತ್ತೆ ಹಾಗೆ ತರ ಈ ಕಂಪ್ನಿಗೆ ಏನಾಗುತ್ತೆ ಅದೇ ತರ ಬಂಡವಾಳ ಬರ್ತಾ ಇರುತ್ತೆ ಅರ್ಥ ಈ ತರನಾಗಿ ಈ ಶೇರ್ ಮಾರ್ಕೆಟ್ ಏನಾಗುತ್ತೆ ಕಾರ್ಯವನ್ನ ನಿರ್ವಹಿಸುತ್ತೆ ಹಾಗಾದ್ರೆ ಇಲ್ಲಿ ಪ್ರಶ್ನೆ ಇರೋದೇನಂದ್ರೆ ಇವರು ಶೇರ್ ಅನ್ನ ಖರೀದಿ ಮಾಡಿದ್ದಾರೆ ಶೇರ್ ಖರೀದಿ ಮಾಡ್ಬೇಕಂದ್ರೆ ಡಿಮೇಟ್ ಅಕೌಂಟ್ ಅಂತ ಇದೆ ಸೊ ಶೇರ್ ಖರೀದಿ ಮಾಡಿದ್ರೆ ಅದು ಪ್ರೈಮರಿ ಅಕೌಂಟ್ ಪ್ರೈಮರಿ ಮಾರ್ಕೆಟ್ ಫಸ್ಟ್ ಟೈಮ್ ಖರೀದಿ ಮಾಡಿದ್ರೆ ಬೇರೆದವರಿಗೆ ಅವನು ಖರೀದಿ ಮಾಡೋಕ್ಕಿಂತ ಮುಂಚಿತವಾಗಿ ಎಷ್ಟು ಖರೀದಿ ಮಾಡಿದಾಗ ಅಂದ್ರೆ ಷೇರನ್ನು ಖರೀದಿ ತಗೊಂಡು ಖರೀದಿ ಮಾಡಿದಾಗ ಎಷ್ಟು ದಿನದಲ್ಲಿ ಅವ್ರ ಅಕೌಂಟಿಗೆ ದುಡ್ಡು ಬರಬೇಕು ಅನ್ನೋದು ಪ್ರಶ್ನೆ ಸೊ ಈಗೇನು ಮಾಡಿದೆ ಅಂದ್ರೆ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಂತ ಮಾಡಿದ್ದಾರೆ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಂದ್ರೆ ಇವತ್ತು ಶೇರ್ ಶೇರ್ ಗಳನ್ನ ಖರೀದಿ ಮಾಡಿದ್ರೆ ಇವತ್ತೇ ನೀವು ಮಾರಾಟ ಮಾಡಬಹುದು ಇವತ್ತೇ ಮಾರಾಟ ಮಾಡಬಹುದು ಮತ್ತು ಅವತ್ತಿನ ದಿನನೇ ನಿಮಗೆ ಏನಾಗುತ್ತೆ ಅಕೌಂಟ್ ಅಲ್ಲಿ ದುಡ್ಡು ಬರುತ್ತೆ ಸೊ ಇದಕ್ಕೆ ನಾವು ಕರಿತೀವಿ ಅಂದ್ರೆ ಟಿ ಪ್ಲಸ್ ಜೀರೋ ವಿತ್ ಇನ್ ಎ ಒನ್ ಡೇ ಒನ್ ಡೇನು ಟೈಮ್ ತೆಗೆದುಕೊಳ್ಳದೆ ಅದಕ್ಕಿಂತ ಮುಂಚಿತವಾಗಿ ನಿಮ್ಮ ಅಕೌಂಟ್ ಗೆ ದುಡ್ಡು ಬರೋದನ್ನ ಅಥವಾ ಶೇರ್ ಮಾರಾಟವಾದ ನಿಮಗೆ ಲಾಭ ನಷ್ಟ ನಿಮ್ಮ ಅಕೌಂಟ್ ಏನು ಬರುತ್ತೆ ಅದಕ್ಕೆ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಂತ ನಾವು ಹೇಳ್ತೀವಿ ಇದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಇಷ್ಟೊಂದು ಕಾಂಪ್ಲೆಕ್ಸ್ ಇರೋದನ್ನ ನಾನು ಸಿಂಪ್ಲಿಫೈಡ್ ಅಲ್ಲಿ ನಿಮಗೆ ಹೇಳಿದೀನಿ ಹಾಗಾದ್ರೆ ಈ ಮಾರುಕಟ್ಟೆನ ನಿಯಂತ್ರಣ ಮಾಡಕ್ಕೆ ಏನಂದ್ರೆ ಸೆಬಿ ಏನ್ ಮಾಡುತ್ತೆ ಬಂಡವಾಳ ಮಾರುಕಟ್ಟೆನ ನಿಯಂತ್ರಣ ಮಾಡುತ್ತೆ ಆಕ್ಚುಲಿ ಏನು ಬರುತ್ತೆ ಅಂದ್ರೆ ಫಿನಾನ್ಷಿಯಲ್ ಮಾರ್ಕೆಟ್ ಅಂತ ಬರುತ್ತೆ ಇದನ್ನು ಸ್ವಲ್ಪ ಕೇಳ್ಕೊಳ್ಳಿ ಫೈನಾನ್ಷಿಯಲ್ ಮಾರ್ಕೆಟ್ ಅಲ್ಲಿ ಒಂದು ಮನಿ ಮಾರ್ಕೆಟ್ ಅಂತ ಬರುತ್ತೆ ಕನ್ಪಿಸ್ ಆಗಬಾರ್ದೆ ಇನ್ನೊಂದು ಯಾವ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ ಸೊ ಕ್ಯಾಪಿಟಲ್ ಗೆ ನಾವು ಬಂಡವಾಳ ಮಾರುಕಟ್ಟೆ ಅಂತ ಕರಿತೀವಿ ಮನಿ ಗೆ ಹಣದ ಮಾರುಕಟ್ಟೆ ಅಂತ ಕರಿತೀವಿ ಈ ಮನಿ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡೋರು ಭಾರತದಲ್ಲಿ ಆರ್ ಬಿ ಐ ಇದೆ ಸೊ ತದನಂತರದಲ್ಲಿ ಈ ಕ್ಯಾಪಿಟಲ್ ಮಾರ್ಕೆಟ್ ಅನ್ನ ನಿಯಂತ್ರಣ ಮಾಡೋರು ಏನಾದ್ರೆ ಸಿಬಿ ಇದೆ ಸೊ ಎರಡಕ್ಕ ವ್ಯತ್ಯಾಸ ಏನಂದ್ರೆ ಅಲ್ಲಿರ್ತಕ್ಕಂಥ ತೆಗೆದು ಮಾರಾಟ ಮಾಡೋದು ವ್ಯವಹಾರ ಏನಾದರೂ ಒಂದು ವರ್ಷಕ್ಕಿಂತ ಕಮ್ಮಿ ಇದ್ರೆ ದುಡ್ಡು ತೆಗೆದು ದುಡ್ಡು ಕೊಡೋದು ಒಂದು ವರ್ಷಕ್ಕಿಂತ ಕಮ್ಮಿ ಇದ್ರೆ ಸೊ ಅದಕ್ಕೆ ಏನು ಕರಿತೀವಿ ನಾವು ಅದು ಮನಿ ಮಾರ್ಕೆಟ್ ಅಂತ ಹೇಳ್ತೀವಿ ಸಾರಿ ಇನ್ನು ಒಂದ್ ವರ್ಷಕ್ಕಿಂತ ಅಧಿಕವಾಗಿ ಅವಧಿ ಅದಕ್ಕೆ ನಾವೇನು ಕರಿತೀವಿ ಕ್ಯಾಪಿಟಲ್ ಮಾರ್ಕೆಟ್ ಅಂತ ಕರಿತೀವಿ ಸೊ ಕ್ಯಾಪಿಟಲ್ ಮಾರ್ಕೆಟ್ ಅಂದ್ರೆ ಏನು ಮನಿ ಮಾರ್ಕೆಟ್ ಅಂದ್ರೇನು ಇನ್ನ ಬಿ ಎಸ್ ಅಂದ್ರೆ ಏನು ಎನ್ ಎಸ್ ಸಿ ಅಂದ್ರೆ ನಾನು ಹೇಳ್ತೀನಿ ಮತ್ತೆ ಸೆಬಿ ಅಂದ್ರೆ ಏನು ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಬಂಡವಾಳ ಮಾರುಕಟ್ಟೆ ನಿಯಂತ್ರಣ ಮಾಡುತ್ತೆ ಪ್ರೈಮರಿ ಮಾರ್ಕೆಟ್ ಅಂದ್ರೆ ಏನು ಸೆಕೆಂಡರಿ ಮಾರ್ಕೆಟ್ ಅಂದ್ರೆ ಏನು ಡಿಮೇಟ್ ಅಕೌಂಟ್ಸ್ ಅಂದ್ರೆ ಏನು ಯಾರಿಗೆ ಪ್ರೈಮರಿ ಕರಿತೀವಿ ಯಾರಿಗೆ ಸೆಕೆಂಡರಿ ಅಂತ ಕರಿತೀವಿ ಟಿ ಪ್ಲಸ್ ಒನ್ ಸೆಟಲ್ಮೆಂಟ್ ಅಂದ್ರೆ ಏನು ಎಲ್ಲವನ್ನ ನಾನು ನೀಟಾಗಿ ನಿಮ್ಗೆ ಎಕ್ಸ್ಪ್ಲೈನ್ ಅನ್ನ ಮಾಡಿದೀನಿ ಅರ್ಥಾಯ್ತಾ ಇಲ್ಲಿ ನಿಮಗೆ ನಾನು ಎಕ್ಸ್ಪ್ಲೈನ್ ಮಾಡಿರ್ಬಹುದು ನಮ್ಮ ನೋಟ್ಸ್ ಗಳಲ್ಲಿ ಇದೆಲ್ಲವನ್ನ ಇನ್ಫಾರ್ಮೇಶನ್ ನಿಮಗೆ ಕೊಡ್ತೀವಿ ಆಯ್ತಾ ಯಾರು ಕಂಟಿನ್ಯೂಸ್ ತಗೋತಾ ಇದ್ರೆ ಸೊ ಅವ್ರಿಗೆ ಗೊತ್ತಾಗುತ್ತೆ ನಾನು ಏನ್ ಎಕ್ಸ್ಪ್ಲೈನ್ ಮಾಡ್ತೀನಿ ಎವ್ರಿಥಿಂಗ್ ಇಸ್ ದೇರ್ ಆಯ್ತಾ ಎಲ್ಲ ಅದರಲ್ಲಿ ನಿಮಗೆ ಇರುತ್ತೆ ನೋಡಿ ಶೇರ್ಗಳನ್ನ ಅಂದಿನ ಖರೀದಿ ಅಥವಾ ಅಂದು ಮಾರಾಟವನ್ನೇ ಅಂದೇ ಇತ್ಯರ್ಥಗೊಳಿಸುವಂತೆ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅನ್ನ ಸೈಕಲ್ ವ್ಯವಸ್ಥೆಯನ್ನ ಪ್ರಾಯೋಗವಾಗಿ ಜಾರಿಗೆ ಬರಲಿದೆ ಬರುತ್ತೆ ಹೇಳಿದೆ ನಿಮಗೆ ಟಿ ಪ್ಲಸ್ ಮಾರುಕಟ್ಟೆ ನಿಯಂತ್ರಕ ಸೆಬಿ ಅರ್ಥದ ನಿಮ್ಗೆ ಈಗಾಗಲೇ ಹೇಳಿದೀನಿ ಬಂಡವಾಳ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡುವ ಯಾರು ಬಂಡವಾಳ ಮಾರುಕಟ್ಟೆಯನ್ನು ನಿಯಂತ್ರಣ ಮಾಡೋರು ಸೆಬಿ ಮಾಡುತ್ತೆ ಸೆಕ್ಯೂರಿಟೀಸ್ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಅಂತ ನಾವು ಹೇಳ್ತೀವಿ ಪೇಟೆ ಒಂದು ಎಲ್ಲಾ ಹೂಡಿಕೆದಾರರ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ವ್ಯವಸ್ಥೆಗೆ ಅರ್ಹರಾಗಿರುತ್ತಾರೆ ಯಾರ್ಯಾರು ಇರ್ತಾರ ಅವ್ರ ಅಂದ್ರೆ ಅಲ್ಲೇನೂ ಕ್ರೈಟೇರಿಯಾ ಇಲ್ಲ ಯಾರ ಒಂದು ಹೂಡಿಕೆದಾರರು ಏನ್ ಮಾಡಬಹುದಂದ್ರೆ ಇನ್ವೆಸ್ಟ್ಮೆಂಟ್ ಮಾಡೋರು ಶೇರ್ ಅನ್ನು ಖರೀದಿ ಮಾಡೋರು ಅವ್ರ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗುತ್ತೆ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಂದ್ರೆ ಏನು ಅಂತ ಪ್ರಶ್ನೆ ತಮ್ಮ ತಲೆ ಕಾಡ್ತಾ ಇದೆ ಸೊ ಈಗಾಗಲೇ ನಿಮ್ಗೆ ನಾನು ಹೇಳಿದಿನಿ ಸೆಟಲ್ಮೆಂಟ್ ವ್ಯವಸ್ಥೆ ಅಂದ್ರೆ ಏನಂದ್ರೆ ಷೇರುಗಳನ್ನ ಖರೀದಿದಾರರ ಖಾತೆಗೆ ವರ್ಗಾಯಿಸುವುದು ಮತ್ತು ಮಾರಾಟ ಮಾಡುವ ಷೇರುಗಳ ಮೊತ್ತವನ್ನು ಮಾರಾಟಗಾರರ ಖಾತೆಗೆ ವರ್ಗಾಯಿಸುವುದು ಎಂತ ಅರ್ಥ ಸಿಂಪಲ್ ಆಗಿ ಸೆಟಲ್ಮೆಂಟ್ ಅಂದ್ರೆ ನಾವು ಕೇಳಿರ್ತೀವಿ ದುಡ್ಡನ್ನ ಏನ್ ಮಾಡೋದಂದ್ರೆ ಅವ್ರಿಗೆ ಅಂದ್ರೆ ಖರೀದಿ ಮಾಡೋದು ಷೇರುಗಳು ಆಮೇಲೆ ಖರೀದಿ ಮತ್ತೆ ಮಾರಾಟ ಮಾಡೋದು ಶೇರ್ಗಳು ಆ ಖರೀದಿ ಮಾಡೋದು ಮತ್ತು ಮಾರಾಟ ಮಾಡೋದು ಹಣ ಅವ್ರಿಗೆ ಬರಬೇಕು ಅಂತ ಇವ್ರು ಖರೀದಿ ಮಾಡದಕ್ಕ ಇನ್ನೊಬ್ರಿಗೆ ಹಣ ಹೋಗ್ಬೇಕು ಇವ್ರು ಮಾರಾಟ ಮಾಡಿದ್ರೆ ಇವ್ರಿಗೆ ಬೇಗ ಬರ್ಬೇಕು ಹಣ ಇದಕ್ಕೆ ಷೇರುಗಳ ಮಾರಾಟ ಮಾಡುವ ವ್ಯವಸ್ಥೆ ನಾವು ಕಟ್ತೀವಿ ಸೆಟಲ್ಮೆಂಟ್ ತರ್ತೀವಿ ಆಮೇಲೆ ಅದ್ರ ಜೊತೆಗೆ ದುಡ್ಡನ್ನ ಕೊಡಬೇಕು ಅವ್ರಿಗೆ ದುಡ್ಡು ಸೆಟಲ್ ಆಗ್ಬೇಕು ಸೊ ಅರ್ಥದಕ್ಕಿಂತ ಸೆಟಲ್ಮೆಂಟ್ ಅಂತ ಹೇಳ್ತೀವಿ ಟಿ ಪ್ಲಸ್ ಜೀರೋ ಸೆಟಲ್ಮೆಂಟ್ ಅಂದ್ರೆ ಶೇರುಗಳ ಖರೀದಿ ಮತ್ತು ಮಾರಾಟ ಇತ್ಯರ್ಥ ಒಂದೇ ದಿನದಲ್ಲಿ ಆಗುತ್ತೆ ವಿತ್ ಇನ್ ಎ ಒನ್ ಡೇ ಮೊದಲ ಟಿ ಪ್ಲಸ್ ಒನ್ ಸಿಸ್ಟಮ್ ಇತ್ತು ಇವಾಗ ಏನ್ ಮಾಡಿದರೆ ಟಿ ಪ್ಲಸ್ ಜೀರೋ ಸಿಸ್ಟಮ್ ಅನ್ನ ಜಾರಿಗೆ ತರ್ತಾ ಇದಾರೆ ಅರ್ಥ ಆಯ್ತಾ ಇದು ತಮಗೆ ಗೊತ್ತಿರಬೇಕು ಇಷ್ಟೆಲ್ಲಾ ಮಾಹಿತಿ ನಾನು ಏನ್ ಹೇಳಿದಿನಿ ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮಾಹಿತಿ ಏನಂದ್ರೆ ಇವುಗಳ ಬಗ್ಗೆ ಡಿಸ್ಕಶನ್ ಮಾಡೋಣ ಸುಮಾರು ಬಾರಿ ಕೇಳಿದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂತಕ್ಕಂಥದ್ದು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥದ್ದು ಇದರ ಕೇಂದ್ರ ಕಚೇರಿಯಲ್ಲಿ ಅಂದ್ರೆ ಮುಂಬೈನ ದಲಾಲಾ ಸ್ಟ್ರೀಟ್ ನಲ್ಲಿದೆ ಇದರ ಸ್ಥಾಪಕರು ಪ್ರೇಮ್ ಚಂದ್ ಮತ್ತು ರಾಯ್ ಚಂದ್ ರಾಯ್ ಚಂದ್ ಅಂತಕ್ಕಂಥ ವಿಶೇಷತೆ ಏನಂದ್ರೆ ಏಷ್ಯಾದ ಅತ್ಯಂತ ಹಳೆಯ ಷೇರು ವಿನಿಮಯ ಮಾರುಕಟ್ಟೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇದು ಫ್ಯಾಕ್ಟ್ ಅರ್ಥ ಏಷ್ಯಾ ಖಂಡದ ಅತ್ಯಂತ ಹಳೆಯ ಷೇರು ವಿನಿಮಯ ಮಾರುಕಟ್ಟೆ ಯಾವುದಂದ್ರೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ನಿಮ್ಗೆ ಈಗಾಗಲೇ ಹೇಳಿದೀನಿ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಮತ್ತು ಎನ್ ಎಸ್ ಸಿ ಅಲ್ಲಿ ಏನ್ ಮಾಡ್ಬೋದು ಅಂದ್ರೆ ಶೇರ್ಗಳನ್ನು ಮಾರಾಟ ಮತ್ತು ಕೊಳ್ಳುವಿಕೆಯನ್ನ ಮಾಡಬಹುದು ಅವುಗಳು ಮಾರುಕಟ್ಟೆ ಹಾಗೆ ಬಿಡುಗಡೆ ಮಾಡುವ ಸೂಚಾಂಕಗಳು ಏನಂದ್ರೆ ಬಿ ಎಸ್ ಸಿ ಸೆನ್ಸೆಕ್ಸ್ ಅಂತಕ್ಕಂಥ ಬಿಡುಗಡೆ ಮಾಡುತ್ತೆ ಬಿ ಎಸ್ ಸಿ ಸ್ಮಾಲ್ ಕ್ಯಾಪ್ ಬಿ ಎಸ್ ಸಿ ಬಿಡ್ ಕ್ಯಾಪ್ ತದನಂತರದಲ್ಲಿ ಬಿ ಎಸ್ ಸಿ ಲಾರ್ಜ್ ಕ್ಯಾಪ್ ಅಂತಕ್ಕಂಥ ಒಂದು ಸೂಚಾಂಕಗಳನ್ನ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜು ಬಿಡುಗಡೆ ಮಾಡುತ್ತೆ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಾನು ನೆಕ್ಸ್ಟ್ ಏನು ಹೇಳ್ತೀನಿ ಸೆನ್ಸೆಕ್ಸ್ ಅಂತಕ್ಕಂಥ ಸೂಚ್ಯಾಂಕ ಬಿಡುಗಡೆ ಮಾಡೋದು ಬಿ ಎಸ್ ಸಿ ಬಿಡುಗಡೆ ಮಾಡುತ್ತೆ ಈ ಸೆನ್ಸೆಕ್ಸ್ ಅಂತಕ್ಕಂಥ ಸೂಚ್ಯಾಂಕಗಳಲ್ಲಿ ಮೂವತ್ತು ಕಂಪನಿಗಳನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಅದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಸುಮಾರು ಕಂಪನಿಗಳಿದಾವೆ ಸೊ ಸುಮಾರು ಕಂಪನಿಗಳಿದ್ರು ಕೂಡ ಕೇವಲ ಮೂವತ್ತು ಕಂಪನಿಗಳನ್ನ ಮಾತ್ರ ಪರಿಗಣನೆಗೆ ತೆಗೆದುಕೊಂಡು ಆ ಒಂದು ಮಾರುಕಟ್ಟೆಯ ಒಂದು ಸೂಚ್ಯಾಂಕವನ್ನ ಬಿಡುಗಡೆ ಮಾಡಲಾಗುತ್ತೆ ಅಂದ್ರೆ ಶೇರ್ಗಳ ಬೆಲೆ ಏನೇನಾಗಿದೆ ಅಂತಕ್ಕಂಥ ಗೊತ್ತಾಗಬೇಕಲ್ಲ ಇನ್ವೆಸ್ಟ್ಮೆಂಟ್ ಮಾಡೋಕ್ಕಿಂತ ಮುಂಚಿತವಾಗಿ ಗೊತ್ತಾಗ್ಬೇಕಂದ್ರೆ ಒಂದು ಸೂಚಾಂಕ ಇರಬೇಕು ಅದವೇ ಸೆನ್ಸೆಕ್ಸ್ ಅಂತಕ್ಕಂಥ ಸೂಚ್ಯಾಂಕವನ್ನ ಬಿಡುಗಡೆ ಮಾಡಲಾಗುತ್ತೆ ಮೂವತ್ತೇ ಕಂಪ್ನಿಗಳ್ ಯಾಕಂದ್ರೆ ಆ ಮೂವತ್ತು ಕಂಪ್ನಿಗಳಲ್ಲಿ ಸ್ವಲ್ಪ ಏನಾದರೂ ವೇರಿಯೇಷನ್ ಆದರೆ ಸಾರಿ ಎಂಟೈರ್ ಶೇರ್ ಮಾರುಕಟ್ಟೆ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಅಂತ ಮೂವತ್ತು ಕಂಪನಿಗಳನ್ನ ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ವೆರಿ ಇಂಪಾರ್ಟೆಂಟ್ ಷೇರು ವಿನಿಮಯ ಮಾರುಕಟ್ಟೆ ಅಂತಕ್ಕಂಥ ರಾಷ್ಟ್ರೀಯ ಷೇರು ವಿನಿಮಯ ಮಾರುಕಟ್ಟೆ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಕರಿತೀವಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಸ್ಟಾಕ್ ಎಕ್ಸ್ಚೇಂಜ್ ಅಂತ ಹೇಳ್ತೀವಿ ಅಥವಾ ರಾಷ್ಟ್ರೀಯ ಷೇರು ವಿನಿಮಯ ಮಾರುಕಟ್ಟೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸ್ಥಾಪನೆ ಆಯಿತು ಇದರ ಕೇಂದ್ರ ಕಚೇರಿ ಮುಂಬೈಯಲ್ಲಿದೆ ಇದರ ವಿಶೇಷತೆ ಏನಂದ್ರೆ ಭಾರತದ ಅತಿ ದೊಡ್ಡ ಷೇರು ವಿನಿಮಯ ಮಾರುಕಟ್ಟೆಯಾಗಿದೆ ಪ್ರಮುಖ ಸೂಚ್ಯಾಂಕ ಯಾವುದಂದ್ರೆ ನಿಫ್ಟಿ ಅಂತಕ್ಕಂಥದ್ದು ಅರ್ಥ ಆಯ್ತಾ ನಿಫ್ಟಿ ಅಂತಕ್ಕಂಥ ಸೂಚ್ಯಾಂಕವನ್ನ ಬಿಡುಗಡೆ ಮಾಡುತ್ತೆ ಸೊ ನಿಫ್ಟಿಯಲ್ಲಿ ಎಷ್ಟು ಕಂಪನಿಗಳನ್ನ ಪರಿಗಣನೆ ತೆಗೆದುಕೊಳ್ಳಲಾಗುತ್ತೆ ಅಂದ್ರೆ ಐವತ್ತು ಕಂಪನಿಗಳನ್ನ ಪರಿಗಣನೆಗೆ ತೆಗೆದುಕೊಳ್ಳಲಾಗುತ್ತೆ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಎಷ್ಟು ಕಂಪನಿಗಳನ್ನ ಪರಿಗಣನೆ ತೆಗೆದುಕೊಳ್ಳಲಾಗಿತ್ತು ಮೂವತ್ತು ನಿಫ್ಟಿಯಲ್ಲಿ ಅಷ್ಟು ಐವತ್ತು ನೋಡಿ ಸುಮಾರು ಬಾರಿ ಯು ಪಿ ಎಸ್ ಸಿಲಿ ಕೂಡ ಪ್ರಶ್ನೆ ಕೇಳಿದರೆ ಕೆ ಎ ಎಸ್ ಅಲ್ಲೂ ಕೂಡ ಇದ್ರ ಮೇಲೆ ಪ್ರೀಲಿಮ್ಸ್ ಅಲ್ಲಿ ಪ್ರಶ್ನೆಯನ್ನು ಕೇಳಿದರೆ ಮುಂದೆ ಬರ್ತಕ್ಕಂಥ ಪ್ರೀಲಿಮ್ಸ್ ಅಲ್ಲೂ ಕೂಡ ಇದ್ರ ಮೇಲೆ ಪ್ರಶ್ನೆಯನ್ನು ಕೇಳ ಕೇಳಬಹುದು ನೀವೆಲ್ಲ ಕರೆಕ್ಟ್ ಆಗಿ ತೋರೋ ಇರಬೇಕು ಫೈನಾನ್ಷಿಯಲ್ ಮಾರ್ಕೆಟ್ ಅಂದ್ರೆ ಏನು ಮನಿ ಮಾರ್ಕೆಟ್ ಅಂದ್ರೆ ಏನು ಯಾರು ರೆಗ್ಯುಲೇಟ್ ಮಾಡ್ತಾರ ಯಾವ ಥರ ವರ್ಕ್ ಆಗುತ್ತೆ ಪ್ರೈಮರಿ ಮಾರ್ಕೆಟ್ ಅಂದ್ರೇನು ಸೆಕೆಂಡರಿ ಮಾರ್ಕೆಟ್ ಅಂದ್ರೇನು ಇನ್ನೊಂದು ಯಾವುದಾದ್ರೆ ಗಿಲ್ಟ್ ಎಡ್ಜ್ ಮಾರ್ಕೆಟ್ ಅಂತ ಬರುತ್ತೆ ಗಿಲ್ಟ್ ಎಡ್ಜ್ ಮಾರ್ಕೆಟ್ ಸುಮಾರು ಬಾರಿ ಕೆ ಪಿ ಎಸ್ ಅಲ್ಲಿ ಕೇಳಿದಾರೆ ಗಿಲ್ಟ್ ಎಡ್ಜ್ ಮಾರ್ಕೆಟ್ ಅಂದರೆ ಈ ಒಂದು ಸೆಕ್ಯೂರಿಟೀಸ್ ಗಳನ್ನ ಅರ್ಥ ಆಯ್ತಾ ಸೆಕ್ಯೂರಿಟೀಸ್ ಗಳ ಗೌರ್ಮೆಂಟ್ ಸೆಕ್ಯೂರಿಟಿಗಳನ್ನ ಖರೀದಿ ಮಾಡೋ ಮಾರುಕಟ್ಟೆ ಅರ್ಥ ಆಯ್ತಾ ಗೌರ್ಮೆಂಟ್ ಸೆಕ್ಯೂರಿಟಿಯನ್ನು ಖರೀದಿ ಮಾಡೋ ಮಾರುಕಟ್ಟೆ ಗಿಲ್ಟೆಡ್ಸ್ ಮಾರ್ಕೆಟ್ ಅಂತ ನಾವು ಕರಿತೀವಿ ಅರ್ಥ ಆಯ್ತು ಫ್ಯಾಕ್ಟ್ಸ್ ಗಳು ತಮ್ಮ ತಲೆಯಲ್ಲಿ ಇರಬೇಕು ಸೊ ಯಾರಿಗೆ ನಿಮಗೆ ಈ ತರ ನಮ್ಮ ನೋಟ್ಸ್ ಗಳನ್ನ ಬೇಕಿತ್ತು ನಿಮಗೆ ಕ್ವಾಲಿಟಿ ಕಂಟೆಂಟ್ ಇರ್ತಕ್ಕಂಥ ಗಳು ನಿಮಗೆ ಕೆ ಎಸ್ ಎಕ್ಸಾಮಿನೇಷನ್ ದೃಷ್ಟಿನ ಇಟ್ಕೊಂಡು ನಿಮಗೆ ಪಿ ಸಿ ಲೆವೆಲ್ ದೃಷ್ಟಿ ಇಟ್ಟುಕೊಂಡು ಆ ತರನಾಗಿ ನಾವು ಡಿಸೈಡ್ ಮಾಡಿದೀವಿ ಅನ್ವಾಂಟೆಡ್ ಇನ್ಫಾರ್ಮೇಶನ್ ನಾವು ಅದರಲ್ಲಿ ಕೊಡಲ್ಲ ನಿಮಗೆ ಯಾರಿಗೆ ಬೇಕು ನಮ್ಮ ನಾವು ನೋಟ್ಸ್ಗಳನ್ನು ಕೂಡ ತೊಗೋಬಹುದು ಅಂದರೆ ನೋಟ್ಸ್ನ ನಿಮಗೆ ಮ್ಯಾಗ್ಝೀನೇ ಕೊಡ್ತೀವಿ ಬಟ್ ಅದನ್ನ ನಾವು ಪಿ ಡಿ ಎಫ್ ಫಾರ್ಮೇಟಲ್ಲಿ ಕೊಡ್ತೀವಿ ನಿಮ್ಗೆ ಎಲ್ಲಿ ಬೇಕು ಅಲ್ಲಿ ಪ್ರಿಂಟ್ ತೊಗಿಸೋಬಹುದು ಬಹಳ ಸಿಂಪ್ಲಿಫೈಡ್ ಲ್ಯಾಂಗ್ವೇಜ್ ಅಲ್ಲಿ ತಮಗೆ ಕೊಟ್ಟಿದೀವಿ ನೀವು ಕ್ವಿಕ್ ಆಗಿ ಅದನ್ನ ರಿವೈಸ್ ಕೂಡ ಮಾಡಬಹುದು ಕಂಟಿನ್ಯೂಸ್ ಕ್ಲಾಸ್ ಕೇಳಿದ್ರೆ ಫರ್ ಆ ಫಿಫ್ಟೀನ್ ಡೇಸ್ಗೆ ಟ್ವೆಂಟಿ ಆಗುತ್ತೆ ಒನ್ ಮಂತ್ ಗೆ ಫೋರ್ಟಿ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರು ಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ಫೈವ್ ಸಿಕ್ಸ್ಟಿ ಆಗುತ್ತೆ ಎರಡ್ ಸಾವಿರದ ಇಪ್ಪತ್ತೆರಡು ಜಾನ್ ಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ತೌಸಂಡ್ ಸಿಕ್ಸ್ಟಿ ಆಗುತ್ತೆ ಡಿಸ್ಕೌಂಟ್ ಆಗಿ ನೈನ್ ಸಿಕ್ಸ್ಟಿಯಲ್ಲಿ ಸಿಗುತ್ತೆ ನೋಡಿ ಯಾರು ನೀವು ಕೆ ಎಸ್ ಅನ್ನ ಓದ್ತಾ ಇದ್ರಿ ಸೊ ಇದು ಸಬ್ಸ್ಕ್ರಿಪ್ಷನ್ ಅನ್ನ ತಗೊಳ್ಳಿ ಬಿಕಾಸ್ ನಿಮ್ಗೆ ಕೆ ಎಸ್ ಐ ಎರಡು ಎರಡುವರೆ ತಿಂ ವರ್ಷದ ಕೇಳ್ತಾರ ಇನ್ನು ಯಾರು ನೀವು ಇದಕ್ಕೆ ಓದ್ತಾ ಇದ್ರಿ ಯಾವ್ದಂದ್ರೆ ಪಿ ಎಸ್ ಐ ಓದ್ತಾ ಇದ್ರಿ ಅವ್ರು ಏನ್ ಮಾಡ್ಬೇಕಂದ್ರೆ ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರು ಜಾನ್ ಟು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಗೊಂಡ್ರೆ ನಿಮ್ಗೆ ಬೆಸ್ಟು ಯಾಕಂದ್ರೆ ಇಲ್ಲಿಂದ ಕಂಟಿನ್ಯೂಸ್ ಹೋದ್ರೆ ಯು ಹಾವ್ ಹೋಲ್ಡ್ ಆನ್ ದಿ ಕರೆಂಟ್ ಅಫೇರ್ಸ್ ನಿಮ್ಗೆ ಈಗಾಗಲೇ ಗೊತ್ತಿದೆ ಫೈವ್ ಫೋರ್ಟಿ ವ್ಯಾಲಿ ಸುಮಾರು ನಿಮಗೆ ಮೂವತ್ತರಿಂದ ನಲವತ್ತು ಕ್ವಶನ್ ಏನ್ ಮಾಡಿದ್ರ ಅಂದ್ರೆ ಕರೆಂಟ್ ಅಫೇರ್ಸ್ ಮೇಲೆ ಪ್ರಶ್ನೆ ಕೇಳಿದ್ರು ಸೊ ಆ ತರನಾಗಿ ನಿಮಗೆ ಬಹಳ ವೇಟೇಜ್ ಅನ್ನ ಇಡ್ತಾ ಇದಾರೆ ಕರೆಂಟ್ ಅಫೇರ್ಸ್ಗೆ ಮತ್ತು ಕೆ ಎಸ್ ಅಂದ್ರೆ ನೀವು ಕರೆಂಟ್ ಅಫೇರ್ಸ್ ಓದಿಲ್ಲ ಅಂದ್ರೆ ಪಾಸೇ ಆಗಲ್ಲ ಇದು ಫಸ್ಟ್ ಫಸ್ಟ್ ಸಾರಿ ಸ್ಪಷ್ಟತೆ ತಮ್ಮ ತಲೆಯಲ್ಲಿ ಅರ್ಥ ಆಯ್ತಾ ಯಾವ ತರ ಪಡ್ಕೋಬೇಕಂದ್ರೆ ಫೋನ್ ಪೇ ಗೂಗಲ್ ಪೇ ಪೇಟಿಎಂ ಬಿ ಪಿ ಮುಖಾಂತರ ಈ ನಂಬರ್ ಗೆ ಪೇ ಮಾಡೋದನ್ನ ವಾಟ್ಸ್ಆಪ್ ಮುಖಾಂತರ ಪೇಮೆಂಟ್ ಮಾಡಿರುವ ರಿಸಿಪ್ಟ್ ಅಥವಾ ಟೆಲಿಗ್ರಾಮ್ ಮುಖಾಂತರ ಪೇಮೆಂಟ್ ಮಾಡಿರುವ ರಿಸಿಪ್ಟ್ ಕಳೆದರೆ ನಮ್ಮ ನೋಟ್ಸ್ ಗಳನ್ನ ತಮಗೆ ಪಿ ಡಿ ಎಫ್ ಅಲ್ಲಿ ನಾವು ಪ್ರೊವೈಡ್ ಮಾಡ್ತೀವಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಕೇವಲ ಚಿನ್ನವನ್ನು ಆಮದು ಮಾಡಿಕೊಳ್ಳಲು ಎಷ್ಟು ಬ್ಯಾಂಕ್ ಗಳಿಗೆ ಆಯ್ಕೆ ಮಾಡಲಾಗಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಸರಿ ಇದಕ್ಕೆ ಎಷ್ಟೊಂದ್ರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರು ಬ್ಯಾಂಕ್ಗಳಿಗೆ ಸರಿಯಾಗಿರ್ತಕ್ಕಂಥ ಉತ್ತರ ನೋಡಿದ್ರೆ ನಿಮಗೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆ ಆಗುತ್ತೆ ನೀವು ಕೆಲವೊಂದು ಬಾರಿ ಕೇಳ್ತೀರಿ ಸರ್ ಇಂತ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಎಲ್ಲ ಕೇಳ್ತಾರೆ ಅಂತ ನೋಡಿದ್ರೆ ಫ್ಯಾಕ್ಚುಯಲ್ ಇನ್ಫಾರ್ಮೇಶನ್ ಎಲ್ಲ ಕೆಇ ಅಲ್ಲಿ ಕೇಳ್ತಾರ ಇಂತ ಇನ್ಫಾರ್ಮೇಶನ್ ಎಲ್ಲ ನಿಮಗೆ ಅದರಲ್ಲಿ ಕೇಳ್ತಾರೆ ಕೆಪಿ ಎಸ್ ಅಲ್ಲಿ ಸ್ಟೇಟ್ಮೆಂಟ್ ಬೇಸ್ ಪ್ರಶ್ನೆಗಳನ್ನು ಕೂಡ ಕೇಳೋ ಇರುತ್ತೆ ಸೊ ಆ ದೃಷ್ಟಿಯಿಂದಾಗಿ ಇದೆಲ್ಲ ನಾವು ಏನ್ ಮಾಡೋಣ ಡಿಸ್ಕಶನ್ ಮಾಡೋಣ ಸೊ ಇಲ್ಲಿ ಏನಂದ್ರೆ ಚಿನ್ನ ಅಂತಕ್ಕಂಥ ಕಾಣಿಸಿದೆ ಸೊ ಚಿನ್ನ ಅಂತಕ್ಕಂಥದ್ರ ಬಗ್ಗೆ ಇವತ್ತಿನ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಜಾಲಾಡಿ ಬಿಡೋಣ ಅರ್ಥ ಆಯ್ತಾ ಚಿನ್ನ ಅಂದ್ರೆ ಏನು ಆಮೇಲೆ ಭಾರತದಲ್ಲಿ ಚಿನ್ನ ಅತಿ ಹೆಚ್ಚು ಬೆಳೆಯುವ ರಾಜ್ಯ ಯಾವುದು ಸಾರಿ ಯಾವ ರಾಜ್ಯದಲ್ಲಿ ಸಿಗುತ್ತೆ ಆಮೇಲೆ ಚಿನ್ನದ ಒಂದು ಗ ಗಣಿಗಳು ಬ ಕರ್ನಾಟಕದಲ್ಲಿ ಎಲ್ಲಿದ್ದಾವೆ ಆಮೇಲೆ ಚಿನ್ನದ ಒಂದು ಕರಗಿಸಲ್ಲ ಏನು ಬಳಸ್ತೀವಿ ಫ್ಯಾಕ್ಟ್ಸ್ ಎಲ್ಲಾ ಚಿನ್ನದ ಬಗ್ಗೆ ಡೆಪ್ ಇನ್ ಡೆಪ್ ಕೂಡ ಡಿಸ್ಕಶನ್ ಮಾಡ ಮತ್ತು ಯಾಕೆ ನಾವು ಇದ್ರ ಮೇಲೆ ಪ್ರಶ್ನೆ ಕೇಳಿದಿವಿ ಅಂತಕ್ಕಂಥ ನ್ಯೂಸ್ ಕಾಂಟೆಕ್ಸ್ಟ್ ಕೂಡ ಡಿಸ್ಕಶನ್ ಮಾಡ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷದಲ್ಲಿ ಚಿನ್ನ ಮತ್ತು ಬೆಳ್ಳಿಯನ್ನು ಆಮದು ಮಾಡಿಕೊಳ್ಳಲು ಭಾರತೀಯ ರಿಸರ್ವ್ ಬ್ಯಾಂಕ್ ಅಧಿಕೃತಗೊಳಿಸಿದ ಬ್ಯಾಂಕ್ಗಳ ಪಟ್ಟಿಯನ್ನು ಭಾರತ ಸರ್ಕಾರ ನವೀಕರಿಸಿದೆ ಅರ್ಥ ಆಯ್ತಾ ಭಾರತದ ಅಂದ್ರೆ ನಾವ್ ಏನಂದ್ರೆ ಇನ್ನೂ ಕೂಡ ನೋಡ್ರಿ ಎಷ್ಟು ವಿಚಿತ್ರ ಏನಂದ್ರೆ ಭಾರತದಲ್ಲಿ ಚಿನ್ನದ ನಿಕ್ಷೇಪಗಳು ಸುಮಾರ್ ಇದಾವೆ ಸೊ ಸ್ಟಿಲ್ ನಾವು ಚಿನ್ನದ ನಿಕ್ಷೇಪಗಳು ಇದ್ರೂ ಕೂಡ ಅಂದ್ರೆ ನಾವು ಇಲ್ಲಿ ಗಣಿಗಾರಿಕೆಯನ್ನ ಮಾಡ್ತಾ ಇದೀವಿ ಚಿನ್ನದು ಸೊ ನಮ್ ಭಾರತದಲ್ಲಿ ಒಂದು ರಿಸೋರ್ಸ್ ಚಿನ್ನದ ರಿಸೋರ್ಸ್ ಇದಾವೆ ಇದ್ರೂ ಕೂಡ ಇಂಡಿಯಾ ಇಸ್ ಅ ಸ್ಟಿಲ್ ಇಂಪೋರ್ಟಿಂಗ್ ಕಂಟ್ರಿ ಅರ್ಥ ಆಯ್ತಾ ಸ್ಟಿಲ್ ಏನ್ ಮಾಡ್ತಾ ಇದ್ದಾವೆ ಅಂದ್ರೆ ಗೋಲ್ಡ್ ಅನ್ನ ಏನ್ ಮಾಡ್ತಾ ಇದೀವಿ ನಾವು ಇಂಪೋರ್ಟ್ ಅನ್ನ ಮಾಡ್ಕೋ ಏನ್ ಮಾಡ್ತಾ ಇದೀವಿ ಇಂಪೋರ್ಟ್ ಮಾಡ್ತಾ ಇದೀವಿ ಅಂದ್ರೆ ಆಮದನ್ನ ಮಾಡ್ಕೊಳ್ತಾ ಇದೀವಿ ಸೊ ಯಾಕಂದ್ರೆ ಸೊ ಅದಕ್ಕೊಂದು ಮೇನ್ ರೀಸನ್ ಏನಂದ್ರೆ ನಮ್ಮ ಕಲ್ಚರ್ ಆಯ್ತಾ ಪ್ರಮುಖವಾಗಿರ್ತಕ್ಕಂಥ ಕಾರಣನೇ ಏನಂದ್ರೆ ನಮ್ ಕಲ್ಚರ್ ಅಂತ ಹೇಳ್ತೀವಿ ಸೊ ಹೆಣ್ಣು ಮಕ್ಕಳಲ್ಲಿ ಕಲ್ ಒಡೆಯನ್ನು ತೊಡ್ತಾರ ಸೊ ಇಸ್ ಒನ್ ಆಫ್ ದಿ ಪಾರ್ಟ್ ಆಫ್ ದಿ ಕಲ್ಚರ್ ಆಮೇಲೆ ತದನಂತರದಲ್ಲಿ ಚಿನ್ನವನ್ನ ನಾವು ಆಸ್ತಿ ಅಂತಾನೆ ಪರಿಗಣನೆ ಮಾಡಿದೀವಿ ಅವು ಇನ್ನ ಆಲ್ ಓವರ್ ವರ್ಲ್ಡ್ ಅಲ್ಲಿ ಕೂಡ ಅದನ್ನ ಪರಿಗಣನೆ ಮಾಡಿದಾರೆ ಸೊ ಅದೊಂದು ಕಾರಣ ಮತ್ತು ನಮ್ಮ ಕಲ್ಚರ್ ಇಂದಾಗಿ ಪ್ರಮುಖವಾಗಿ ಸ್ಟಿಲ್ ಇಂಡಿಯಾ ಏನಂದ್ರೆ ಆಮೋದು ಮಾಡಿಕೊಳ್ಳುವ ಒಂದು ರಾಷ್ಟ್ರವಾಗಿದೆ ಸೊ ಇನ್ನೊಂದೇನಂದ್ರೆ ಅತಿ ಹೆಚ್ಚಾಗಿರ್ತಕ್ಕಂಥ ಜನಸಂಖ್ಯೆ ಬೇಡಿಕೆ ಹೆಚ್ಚಾಗಿರುತ್ತೆ ಇನ್ನೊಂದು ಆಮೇಲೆ ಕಲ್ಚರ್ ಪ್ರಮುಖ ಕಾರಣ ಆರ್ ಬಿ ಐ ಹನ್ನೊಂದು ಬ್ಯಾಂಕ್ ಗಳಿಗೆ ಚಿನ್ನ ಮತ್ತು ಬೆಳ್ಳಿಯನ್ನು ಆಮದು ಮಾಡಿಕೊಳ್ಳಲು ಮತ್ತು ಮೂರು ಬ್ಯಾಂಕ್ಗಳಿಗೆ ಚಿನ್ನವನ್ನು ಆಮದು ಮಾಡಿಕೊಳ್ಳಲು ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತೆ ಅಧಿಕಾರವನ್ನ ನೀಡಿದೆ ಅರ್ಥಾಯ್ತಾ ಸರಿ ಇಲ್ಲಂದ್ರೆ ಆರ್ ಬಿ ಐ ಹನ್ನೊಂದು ಬ್ಯಾಂಕ್ಗಳಿಗೆ ಚಿನ್ನ ಮತ್ತು ಬೆಳ್ಳೆಯನ್ನು ಆಮದು ಮಾಡಿಕೊಳ್ಳಲು ಮತ್ತು ಮೂರು ಬ್ಯಾಂಕ್ಗಳಿಗೆ ಚಿನ್ನವನ್ನು ಆಮದು ಮಾಡಿಕೊಳ್ಳಲು ಒಂದು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರುವಂತಹ ಅಧಿಕಾರವನ್ನು ನೀಡಿದೆ ಅರ್ಥಾಯ್ತಾ ದೃಢೀಕರಣವು ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಮೂವತ್ತೊಂದರವರೆಗೆ ಮಾನ್ಯವಾಗಿರುತ್ತದೆ ಇದು ಹೊಟ್ಟಿರ್ತಕ್ಕಂಥದ್ದು ಕೇವಲ ಚಿನ್ನವನ್ನು ಆಮದು ಮಾಡಿಕೊಳ್ಳುವ ಅಧಿಕಾರ ಹೊಂದಿರೋ ಬ್ಯಾಂಕ್ ಗಳು ಯಾವಂದ್ರೆ ಇಂಡಿಯನ್ ಓವರ್ಸೀಸ್ ಬ್ಯಾಂಕ್ ಅಂತಕ್ಕಂಥದ್ದು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇಂಪಾರ್ಟೆಂಟ್ ನೋಡ್ರಿ ನಿಮ್ಮ ಎಕ್ಸಾಮ್ ಅಲ್ಲಿ ಪ್ರಶ್ನೆಯನ್ನ ಕೇಳಬಹುದು ಅಲ್ಲಿ ನಿಮಗೆ ಅರ್ಥ ಆಯ್ತಾ ತದನಂತರದಲ್ಲಿ ರಫ್ತು ಮತ್ತು ಆಮದುಗಳು ಎರಡೂ ಮಾಡುವ ಗಳು ಯಾವ್ಯಾವ ಅಂದ್ರೆ ಆರ್ಥಿಕ ಸಂಕೀರ್ಣ ವೀಕ್ಷಣಾಲಯ ಸಿ ಡೇಟಾ ಪ್ರಕಾರ ಇದ್ರ ಪ್ರಕಾರ ಭಾರತವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯು ಎಸ್ ಡಿ ಒನ್ ಟ್ವೆಂಟಿ ಮಿಲಿಯನ್ ಮೌಲ್ಯದ ಚಿನ್ನವನ್ನ ರಫ್ತು ಮಾಡಿದೆ ಭಾರತ ಏನ್ ಮಾಡಿದೆ ಅಂದ್ರೆ ಆಮದು ಮತ್ತು ರಫ್ತುಗಳನ್ನು ಪರಿಗಣನೆ ತೆಗೆದುಕೊಂಡಾಗ ಇಂಡಿಯಾಸ್ ಎಕ್ಸ್ಪೋರ್ಟ್ ಅಂಡ್ ಇಂಪೋರ್ಟ್ ರಿಲೇಟೆಡ್ ಟು ದಿ ಗೋಲ್ಡ್ ಸಂಬಂಧಪಟ್ಟ ಹಾಗೆ ಭಾರತ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇಷ್ಟೊಂದು ಮೌಲ್ಯದ ಚಿನ್ನವನ್ನು ರಫ್ತು ಮಾಡಿದೆ ಹೀಗಾಗಿ ಭಾರತ ವಿಶ್ವದ ತೊಂಬತ್ ಮೂರನೇ ಅತಿ ದೊಡ್ಡ ಚಿನ್ನ ರಫ್ತುದಾರ ದೇಶವಾಗಿದೆ ನೋಡ್ರಿ ತೊಂಬತ್ ಮೂರನೇ ಸ್ಥಾನದಲ್ಲಿ ನಾವು ರಫ್ತು ಮಾಡುತ್ತಿದ್ದರು ಕೂಡ ಭಾರತ ಟಾಪ್ ಮೂರು ಆಮದಾರರು ಅದ ಭಾರತದ ಮೂರು ಟಾಪ್ ಅಂದ್ರೆ ಭಾರತದಿಂದ ಚಿನ್ನವನ್ನು ಯಾರು ಆಮದು ಮಾಡ್ಕೊಳ್ತಾ ಇದಾರೆ ಅಂದ್ರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತಕ್ಕಂಥದ್ದು ಹಾಂಗ್ಕಾಂಗು ತದನಂತರದಲ್ಲಿ ಟರ್ಕಿ ಇದು ಮೊದಲನೇ ಸ್ಥಾನದಲ್ಲಿದೆ ಇದು ಎರಡನೇ ಸ್ಥಾನದಲ್ಲಿದೆ ಇದು ಮೂರನೇ ಸ್ಥಾನದಲ್ಲಿದೆ ಇನ್ನ ಭಾರತವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಈ ಮೂವತ್ ಮೂರು ಪಾಯಿಂಟ್ ಮಿಲಿಯನ್ ಮೌಲ್ಯದ ಬೆಳ್ಳಿಯನ್ನ ರಫ್ತು ಮಾಡಿದೆ ಹೀಗಾಗಿ ಭಾರತ ವಿಶ್ವದ ನಾಲ್ಕನೇ ನಲವತ್ತೊಂದನೇ ಅತಿ ದೊಡ್ಡ ಬೆಳ್ಳಿ ರಫ್ತುದಾರವಾಗಿದೆ ಅದ ನಲವತ್ತೊಂದನೇ ಅತಿ ದೊಡ್ಡ ಬೆಳ್ಳಿ ರಫ್ತುದಾರ ತೊಂಬತ್ ಮೂರನೇ ಅತಿ ದೊಡ್ಡ ಚಿನ್ನ ರಫ್ತುದಾರ ಭಾರತವಾಗಿರ್ತಕ್ಕಂಥದ್ದು ಭಾರತ ಟಾಪ್ ಆಮದುದಾರರ ದೇಶಗಳು ಯಾವ ದೇಶಗಳನ್ನ ಆಮೋದು ಹೆಚ್ಚಾಗಿ ಮಾಡಿಕೊಂಡಿದ್ರೆ ಯುನೈಟೆಡ್ ಕಿಂಗ್ಡಮ್ ಯುಕೆ ದಿಂದ ಯು ಎಸ್ ಎಂದ ಜರ್ಮನಿಯಿಂದ ಈ ಮೂರು ದೇಶಗಳಿಂದ ನಾವು ಅತಿ ಹೆಚ್ಚಾಗಿ ಆಮದವನ್ನ ಮಾಡ್ಕೊಂಡಿದಿವಿ ಅಲ್ಲಿ ಡೈರೆಕ್ಟ್ ಆಗಿ ಬೀಳ್ತಾವ್ ಯಾವ ದೇಶದಿಂದ ಅತಿ ಹೆಚ್ಚಾಗಿ ಆಮದು ಮಾಡಿದಿವಿ ಭಾರತ ಯಾವ ದೇಶಕ್ಕೆ ಅತಿ ಹೆಚ್ಚು ಚಿನ್ನವನ್ನು ರಫ್ತು ಮಾಡ್ಯದ ಇಂಥ ಪ್ರಶ್ನೆಗಳನ್ನ ಅರ್ಥ ಆಯ್ತಾ ಆಮದು ಭಾರತವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯು ಎಸ್ ಡಿ ಮೂವತ್ತೈದು ಪಾಯಿಂಟ್ ಎಂಟು ಶತಕೋಟಿ ಚಿನ್ನವನ್ನು ಆಮದು ಮಾಡಿಕೊಂಡಿದ್ದು ಭಾರತ ವಿಶ್ವದ ಐದನೇ ಅತಿ ದೊಡ್ಡ ಚಿನ್ನ ಆಮದುದಾರವಾಗಿದೆ ನೋಡ್ರಿ ಆಮದು ಮಾಡಿಕೊಳ್ಳರಲ್ಲಿ ಐದನೇ ಸ್ಥಾನ ಅತಿ ಹೆಚ್ಚು ನಾವು ಮಾಡ್ಕೊಡ್ತೀವಿ ಅಂತ ಅರ್ಥನೇ ಇನ್ನ ರಫ್ತು ಮಾಡೋದ್ರಲ್ಲಿ ಮೂವತ್ತು ತೊಂಬತ್ತ ಮೂರನೇ ಸ್ಥಾನದಲ್ಲಿದ್ದೀವಿ ಅದೈತ ಅದಕ್ಕೆ ನಾನು ಹೇಳಿದೆ ನೆಟ್ ಇಂಪೋರ್ಟಿಂಗ್ ಕಂಟ್ರಿ ಅಂತ ನಾನು ಹೇಳಿದೆ ಭಾರತವು ರಫ್ತು ಮಾಡಿದ ಟಾಪ್ ಮೂರು ದೇಶಗಳು ಯಾವಂದ್ರೆ ಸ್ವಿಟ್ಜರ್ಲ್ಯಾಂಡ್ ದಕ್ಷಿಣ ಆಫ್ರಿಕಾ ಮತ್ತು ಯು ಐ ಭಾರತಕ್ಕೆ ರಫ್ತು ಮಾಡಿರ್ತಕ್ಕಂಥ ದೇಶಗಳು ಸ್ವಿಜರ್ಲ್ಯಾಂಡು ದಕ್ಷಿಣ ಆಫ್ರಿಕಾ ಮತ್ತು ಯು ಎ ಭಾರತ ಕಳಿಸಿರ್ತಕ್ಕಂಥದ್ದು ಇನ್ನು ಭಾರತ ಟಾಪ್ ಮೂರು ಆಮೋದು ಯಾರದು ಯಾರು ಅಂತಕ್ಕಂಥದ್ದು ನಾನು ಹೇಳಿದೆ ಅದೈತ ಈ ಒಂದು ಬೆಳ್ಳಿದಲ್ಲಿ ಕೂಡ ಇನ್ ನೆಕ್ಸ್ಟ್ ನಿಮಗೇನಂದ್ರೆ ಭಾರತವು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಯು ಎಸ್ ಡಿ ಒಂದು ಪಾಯಿಂಟ್ ಮೂವತ್ತೆರಡು ಶತಕೋಟಿ ಬೆಳ್ಳಿಯನ್ನು ಆಮದು ಮಾಡಿಕೊಂಡಿತ್ತು ಇದರಿಂದ ಭಾರತ ವಿಶ್ವದ ಎಂಟನೇ ಅತಿ ದೊಡ್ಡ ಬೆಳ್ಳಿ ಆಮದುದಾರ ರಾಷ್ಟ್ರವಾಗಿರ್ತಕ್ಕಂಥದ್ದು ಅರ್ಥ ಆಯ್ತಾ ಎಲ್ಲ ಸ್ಪಷ್ಟತೆ ಮೇಲೆ ಕ್ಲಿಯರ್ ಆಗಿ ಬರೆಯಲಾಗಿದೆ ಭಾರತಕ್ಕೆ ರಫ್ತು ಮಾಡಿದ ಟಾಪ್ ಮೂರು ದೇಶಗಳು ಅಂದ್ರೆ ರಷ್ಯಾ ಚೀನಾ ಮತ್ತು ಕಜಾಕಿಸ್ತಾನ್ ಭಾರತಕ್ಕೆ ಒಂದು ಬೆಳ್ಳಿಯನ್ನ ರಫ್ತು ಮಾಡಿರ್ತಕ್ಕಂಥ ಟಾಪ್ ಮೂರು ದೇಶಗಳು ಅರ್ಥ ಆಯ್ತಾ ಇಲ್ಲಿ ಮೇಲ್ಗಡೆ ಬೆಳ್ಳಿ ಬಗ್ಗೆ ಮಾತಾಡ್ತಾ ಇದ್ರೆ ಕೆಳಗಿನ ಬೆಳ್ಳಿ ಬಗ್ಗೆನೇ ಡೇಟಾ ಇದೆ ಅಂತ ಅರ್ಥ ಅರ್ಥ ಆಯ್ತಾ ನೋಡಿ ನಾವು ಚಿನ್ನದ ಬಗ್ಗೆ ನಾನು ಪ್ರೀವಿಯಸ್ ನಮ್ಮ ಮ್ಯಾಗ್ಝಿನ್ ಅಲ್ಲಿ ಕೊಟ್ಟಿರ್ತಕ್ಕಂಥ ಇನ್ಫಾರ್ಮೇಷನ್ ಸೊ ಅದನ್ನ ನಿಮಗೆ ಒಂದು ಬಾರಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ ನಮ್ಮ ಮ್ಯಾಗ್ಸಿನ್ ಯಾವ ತರ ಇರುತ್ತೆ ಅಂತಕ್ಕಂಥದ್ದು ಕೂಡ ನಿಮ್ಗೆ ಇಲ್ಲಿ ಗೆಸ್ ಆಗುತ್ತೆ ಅದಕ್ಕೆ ನಾನು ಸ್ನಿಪೆಟ್ ಅನ್ನು ತಗೊಂಡಿದ್ದೀನಿ ಸೊ ಚಿನ್ನ ಬಗ್ಗೆ ಮಾತಾಡ್ತಾ ಬಂದಾಗ ಇದರ ಹಂಚಿಕೆ ಫಸ್ಟ್ ನೋಡೋಣ ಚಿನ್ನದ ನಿಕ್ಷೇಪ ಮುಖ್ಯವಾಗಿ ಕರ್ನಾಟಕದಲ್ಲಿ ಸಿಗುತ್ತೆ ತಮಿಳುನಾಡದಲ್ಲಿ ಸಿಗುತ್ತೆ ಕೇರಳದಲ್ಲಿ ಬಿಹಾರದಲ್ಲಿ ಛತ್ತೀಸ್ಗಢ ಜಾರ್ಖಂಡ್ ರಾಜಸ್ಥಾನ್ ಮಧ್ಯಪ್ರದೇಶ್ ಮಹಾರಾಷ್ಟ್ರದ ರಾಜ್ಯಗಳಲ್ಲಿ ಹಂಚಿಕೆ ಆಗಿದೆ ನಾಟ್ ಓನ್ಲಿ ಇಟ್ ಇಸ್ ದ ಕನ್ಫೈನ್ ಟು ದಿ ಕರ್ನಾಟಕ ಕನ್ಫೈನ್ ಟು ದಿ ಎವ್ರಿ ಸ್ಟೇಟ್ ಅಂದ್ರೆ ಆಲ್ಮೋಸ್ಟ್ ಆಲ್ ಸ್ಟೇಟ್ಗಳು ಇದೆ ಬಟ್ ಕಡಿಮೆ ಪ್ರಮಾಣದಲ್ಲಿ ಕರ್ನಾಟಕ ಇದು ಭಾರತ ಮೊದಲನೇ ಪ್ರಮುಖ ಚಿನ್ನವನ್ನು ಉತ್ಪಾದಿಸುವ ರಾಜ್ಯವಾಗಿದೆ ಕರ್ನಾಟಕದಲ್ಲಿ ಅಂದ್ರೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನ ಉತ್ಪಾದಿಸುವ ರಾಜ್ಯ ಅಂದ್ರೆ ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ಇದು ಭಾರತ ಎರಡನೇ ಪ್ರಮುಖ ಚಿನ್ನವನ್ನು ಉತ್ಪಾದಿಸುವ ರಾಜ್ಯವಾಗಿದೆ ಆಂಧ್ರ ಪ್ರದೇಶ ಎರಡನೇ ಸ್ಥಾನದಲ್ಲಿದೆ ಜಾರ್ಖಂಡ್ ಭಾರತ ಮೂರನೇ ಪ್ರಮುಖ ಚಿನ್ನವನ್ನು ಉತ್ಪಾದಿಸುವ ರಾಜ್ಯವಾಗಿದೆ ಮೂರನೇ ಸ್ಥಾನದಲ್ಲಿದೆ ನೆಕ್ಸ್ಟ್ ಚಿನ್ನದ ಬಗ್ಗೆ ಮಾತಾಡ್ತಾ ಬಂದಾಗ ಸೊ ಅದಕ್ಕಿಂತ ಮುಂಚಿತವಾಗಿ ನಾವು ಏನ್ ಮಾಡೋಣ ಅಂದ್ರೆ ಕರ್ನಾಟಕದಲ್ಲಿ ಚಿನ್ನದ ಬಗ್ಗೆ ಮಾತಾಡೋಣ ಕರ್ನಾಟಕ ಕರ್ನಾಟಕವನ್ನ ಚಿನ್ನದ ನಾಡು ಅಂತ ಹೇಳ್ತೀವಿ ನಾವು ಕರ್ನಾಟಕವನ್ನ ಆಯ್ತಾ ಕರಿತೀವಿ ಚಿನ್ನದ ನಾಡು ಕರ್ನಾಟಕದಲ್ಲಿ ಚಿನ್ನದ ಗಣಿಗಾರಿಕೆಯನ್ನ ಸಾವಿರದ ಒಂಬೈನೂರ ಎಂಬತ್ ಸರಿ ಸಾವಿರದ ಎಂಟುನೂರ ಎಂಬತ್ತೆರಡರಲ್ಲಿ ಜಾನ್ ಟೇಲರ್ ಅನ್ನ ಪ್ರಾರಂಭಿಸಿದ ಅಂತಕ್ಕಂಥ ವ್ಯಕ್ತಿ ಅರ್ಥ ಆಯ್ತಾ ಚಿನ್ನದ ಗಣಿಗಾರಿಕೆಯನ್ನ ಪ್ರಾರಂಭ ಜಾನ್ ಟೈಲರ್ ಇದೆ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ನಿಮಗೆ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಕೆ ಎಸ್ ಅಲ್ಲಿ ಕೇಳಿದ್ದಾರೆ ಇದನ್ನ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಕೆ ಜಿ ಬರಲು ಕಾರಣವಾಯಿತು ಕೆ ಜಿ ಅಂತಕ್ಕಂಥ ನಾವು ಏನಂತೀವಿ ಕೆಜಿಎಫ್ ಕೋಲಾರ ಗೋಲ್ಡ್ ಫೀಲ್ಡ್ ಏನಂತೀವಿ ಸೊ ಅದಕ್ಕೆ ಅಸ್ತಿತ್ವ ಬರಲಿಕ್ಕೆ ಪ್ರಮುಖ ಕಾರಣ ಇದು ಕೋಲಾರದ ಚಿನ್ನದ ಗಣಿ ಬಗ್ಗೆ ಮಾತಾಡ್ತಾ ಬಂದಾಗ ಭಾರತ ಅತ್ಯಂತ ಆಳವಾದ ಒಂದು ಗಣಿಗಾರಿಕೆ ಆಗಿದೆ ಇದು ಇದರಲ್ಲಿ ಪ್ರಮುಖ ನಾಲ್ಕು ಗಣಿನವೆ ಒಂದು ನಂದಿದುರ್ಗ ಎರಡು ಚಾಂಪಿಯನ್ ರೀಪ್ ಮೂರು ಉರಿಂಗಾವು ನಾಲ್ಕು ಮೈಸೂರು ಗಣಿ ಪ್ರಸ್ತುತ ಕೋಲಾರ ಚಿನ್ನದ ಗಣಿಯನ್ನು ಮುಚ್ಚಲಾಗಿದೆ ಅಥವಾ ಇದು ಪ್ರಸ್ತುತವಾಗಿ ಮುಚ್ಚಿದರೆ ಬಟ್ ಆದರೂ ಕೂಡ ಇನ್ಫಾರ್ಮೇಶನ್ ನಮ್ಗೆ ಗೊತ್ತಿರಬೇಕು ಹಟ್ಟಿ ಚಿನ್ನದ ಗಣಿ ಬಗ್ಗೆ ಮಾತಾಡ್ತಾ ಬಂದಾಗ ಇದು ರಾಯಚೂರು ಜಿಲ್ಲೆಯಲ್ಲಿ ಕಂಡು ಬರುತ್ತದೆ ಅಥವಾ ಎರಡು ಕಂಡು ಬರುತ್ತೆ ರಾಯಚೂರದಲ್ಲಿ ಇದರಲ್ಲಿ ಆರು ಚಿನ್ನದ ಬೆಣಚು ಕಲ್ಲಿನ ಪ್ರದೇಶಗಳಿದ್ದು ಅವುಗಳಲ್ಲಿ ಪ್ರಮುಖವಾಗಿದೆ ಅದನ್ನು ಉಕೇಲಿ ಅಂತಕ್ಕಂಥದ್ದು ಬೆಣಚು ಕಲ್ಲಿನ ಪ್ರದೇಶ ಪ್ರಮುಖವಾಗಿರ್ತಕ್ಕಂಥದ್ದು ಇಂಪಾರ್ಟೆಂಟ್ ಇದು ಭಾರತ ಅತ್ಯಂತ ದೊಡ್ಡ ಚಿನ್ನದ ಗಣಿಯಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ಚಿನ್ನವನ್ನು ಉತ್ಪಾದಿಸಲು ಮಾಡಲಾಗುತ್ತೆ ಇಲ್ಲಿ ಹಟ್ಟಿಯಲ್ಲಿ ಎಕ್ಸಾಮ್ ಅಲ್ಲಿ ಸುಮಾರು ಬಾರಿ ಪ್ರಶ್ನೆಯನ್ನ ಕೇಳಿದ್ದಾರೆ ಅರ್ಥ ಆಯ್ತಾ ಇನ್ನ ಕರ್ನಾಟಕದಲ್ಲಿ ಕಂಡು ಬರುವ ಚಿನ್ನದ ನಿಕ್ಷೇಪಗಳು ಬಹಳ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಆಲ್ರೆಡಿ ನಿಮಗೆ ಗ್ರೂಪ್ ಸಿ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಕೇಳಿದರೆ ಕೆಳಗಿನ ಯಾವ ಸ್ಥಳದಲ್ಲಿ ಚಿನ್ನದ ನಿಕ್ಷೇಪಗಳು ಕಂಡು ಬರಲ್ಲ ಕಂಡು ಬರುತ್ತೆ ಅಂತಕ್ಕಂಥದ್ದು ಅದ ನಿಮಗೆ ಅವರು ಡಿಸ್ಟಿಕ್ ಗಳು ಕೊಟ್ಟಿಲ್ಲ ಇವು ಒಂದು ಇವು ಒಂದು ಗಳು ಕೊಟ್ಟಿದ್ದಾರೆ ಸೊ ಅದಕ್ಕೆ ಕರೆಕ್ಟ್ ಆಗಿ ಎಲ್ಲರೂ ಕೇಳಿಸೋಬೇಕು ತುಮಕೂರದಲ್ಲಿ ಎರಡು ಒಂದು ಅಜ್ಜನಹಳ್ಳಿ ಅಂತಕ್ಕಂಥದ್ದು ಇನ್ನೊಂದು ಬೆಳ್ಳಾವಿ ಅಂತಕ್ಕಂಥದ್ದು ಇಲ್ಲಿ ಕೂಡ ಏನು ಕಂಡು ಅಂದ್ರೆ ಚಿನ್ನ ಕಂಡು ಬರುತ್ತೆ ಚಿನ್ನದ ನಿಕ್ಷೇಪಗಳು ಇನ್ನ ಹಾವೇರಿಯಲ್ಲಿ ಕಾಕೋಳ ಅಂತಕ್ಕಂಥದ್ದು ಹಾಸನದಲ್ಲಿ ಕೆಂಪನ ಕೋಟೆ ಅಂತಕ್ಕಂಥದ್ದು ಇನ್ನ ಗದಗದಲ್ಲಿ ಮುಳುಗುಂದ ಕಪತ್ಗುಡ್ಡ ಇವೆಲ್ಲಾ ಪ್ಲೇಸ್ ಗಳು ಚಿನ್ನದ ನಿಕ್ಷೇಪಗಳು ಕಂಡು ಬರ್ತಾವ ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆ ಅರ್ಥ ಆಯ್ತಾ ಸುಮಾರು ಬಾರಿ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ ಇನ್ನು ಇನ್ನೊಂದು ಏನಂದ್ರೆ ಚಿನ್ನದ ಬಗ್ಗೆ ಮಾತಾಡ್ತಾ ಬಂದಾಗ ನಾವು ಚಿನ್ನ ಅಂತಕ್ಕಂಥದ್ರ ಸಂಖ್ಯೆ ಎ ಯು ಅಂತ ಹೇಳ್ತೀವಿ ಅಂದ್ರೆ ಅರಂ ಅಂತ ಹೇಳ್ತೀವಿ ಅರ್ಥಾಯ್ತಾ ಅರಂ ಲ್ಯಾಟಿನ್ ವರ್ಲ್ಡ್ ಇದರ ಪರಮಾಣು ಸಂಖ್ಯೆ ಎಪ್ಪತ್ತೊಂಬತ್ತು ಇನ್ನು ಪರಮಾಣು ರಾಶಿ ಸಂಖ್ಯೆ ನೂರ ತೊಂಬತ್ತೇಳು ಪ್ರಮುಖ ಅದರಗಳು ಕೆಲವೆರ್ ರೈಟ್ ಅಂತಕ್ಕಂಥದ್ದು ಇನ್ನೊಂದು ಸಿಲ್ವನ್ ಐಟ್ ಅಂತಕ್ಕಂಥದ್ದು ಇನ್ನು ಶುದ್ಧ ಚಿನ್ನದ ಬಗ್ಗೆ ಮಾತಾಡ್ತಾ ಬಂದಾಗ ಚಿನ್ನದ ಶುದ್ಧತೆಯನ್ನು ನಾವು ಕ್ಯಾರೆಟ್ ಅಲ್ಲಿ ಅಳತೆ ಮಾಡ್ತೀವಿ ಇಂಪಾರ್ಟೆಂಟ್ ಎಲ್ಲರೂ ಕಮೆಂಟ್ ಸೆಕ್ಷನ್ ಅಲ್ಲಿ ಉತ್ತರವನ್ನು ತಿಳಿಸ್ಬೇಕೇನೆಂದ್ರೆ ಚಿನ್ನದ ಶುದ್ಧತೆಯನ್ನ ಕ್ಯಾರೆಟ್ ಅಲ್ಲಿ ಅಳತೆ ಮಾಡ್ತೀವಿ ಹಾಗಾದ್ರೆ ಒಂದು ಕ್ಯಾರೆಟ್ ಅಂದ್ರೆ ಎಷ್ಟು ಗ್ರಾಮಕ್ಕೆ ಸಮಾನ ಒಂದು ಕ್ಯಾರೆಟ್ ಟು ಎಷ್ಟು ಗ್ರಾಮಕ್ಕೆ ಸಮಾನ ಒಂದು ಇನ್ನೊಂದೇನಂದ್ರೆ ಅಕ್ವರೇಜಿಯಾ ಅಥವಾ ಅಕ್ವರೇಜಿಯ ಅಕ್ವರೇಜಿಯಾದಲ್ಲಿ ಯಾವ್ಯಾವ ಒಂದು ವಸ್ತುಗಳ ಮಿಶ್ರಣ ಇದೆ ನನಗೆ ಗೊತ್ತಿದೆ ಆದರೂ ಕೂಡ ನಿಮಗೆ ನಿಮಗೆ ಪ್ರಶ್ನೆ ಕೇಳ್ತೇನೆ ನೋಡೋಣ ಈ ಪ್ರಶ್ನೆ ಕೇಳಿದಾರೆ ಯಾವ ಒಂದು ರಾಸಾಯನಿಕಗಳ ಮಿಶ್ರಣ ಇದೆ ಮತ್ತು ಯಾವ ಅನುಪಾತದಲ್ಲಿ ಇದೆ ಅಂತಕ್ಕಂಥದ್ದು ಕಮೆಂಟ್ ಸೆಕ್ಷನ್ ಎರಡು ಪ್ರಶ್ನೆ ಒಂದು ಕ್ಯಾರೆಟ್ ಅಂದ್ರೆ ಎಷ್ಟು ಗ್ರಾಮ ಅಕ್ಕ ರೇಜದಲ್ಲಿ ಯಾವ್ಯಾವ ರಾಸಾಯನಿಕ ವಸ್ತುಗಳಿವೆ ಮತ್ತು ಯಾವ ಒಂದು ಅನುಪಾತದಲ್ಲಿ ಮಿಕ್ಸ್ ಇದ್ದಾವೆ ಅದು ನೀವು ಹೇಳಬೇಕು ಕಮೆಂಟ್ ಸೆಕ್ಷನ್ ಅಲ್ಲಿ ಆಯ್ತಾ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನ ತುಂಬಾ ಮೃದುವಾಗಿದ್ದು ತೊಂಬತ್ತೊಂಬತ್ತು ಪಾಯಿಂಟ್ ತೊಂಬತ್ತೊಂಬತ್ತು ಇದು ಶುದ್ಧವಾಗಿರ್ತಕ್ಕಂಥದ್ದು ಪ್ಯೂರ್ ಗೋಲ್ಡ್ ಅಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ಹೇಳ್ತೀವಿ ಈ ಟ್ವೆಂಟಿ ಫೋರ್ ಕ್ಯಾರೆಟ್ ಬಹಳ ಒಂದು ಮೃದುವಾಗಿರೋದ್ರಿಂದ ಆಭರಣಗಳನ್ನ ತಯಾರು ಮಾಡೋಕ್ಕಾಗಲ್ಲ ಸೊ ಅದಕ್ಕೆ ಆಭರಣವನ್ನ ತಯಾರಿಸ್ ಮಾಡಲು ಆ ಮೃದುವತೆಯನ್ನ ನಾವು ಇನ್ನೂ ಸ್ವಲ್ಪ ಗಡಸಾಗಿ ಮಾಡಲು ನಾವು ಏನು ಮಾಡ್ತೀವಿ ಅಂದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಆಗಿ ಮಾಡ್ತೀವಿ ಇಪ್ಪತ್ತೆರಡು ಕ್ಯಾರೆಟ್ ತೊಂಬತ್ತೊಂದು ಪಾಯಿಂಟ್ ಅರವತ್ತಾರು ಪರ್ಸೆಂಟ್ ಜನರಿಗೆ ಶುದ್ಧವಾಗಿರುತ್ತೆ ಸೊ ಇದಕ್ಕೆ ಏನ್ ಮಾಡ್ತೀವಿ ಅಂದ್ರೆ ನಾವು ಚಿನ್ನಕ್ಕೆ ಏನ್ ಮಾಡ್ತೀವಿ ಅಂದ್ರೆ ಬೆಳ್ಳಿ ಅಥವಾ ತಾಮ್ರವನ್ನ ಮಿಕ್ಸ್ ಮಾಡ್ತೀವಿ ಸೊ ಇದನ್ನು ಕೂಡ ಪ್ರಶ್ನೆಯನ್ನು ಕೇಳಿದರೆ ತಿಮ್ಮ ಚಿನ್ನ ಚಿನ್ನವನ್ನು ಗಡಸಾಗಿ ಮಾಡಲು ನಾವು ಯಾವ ವಸ್ತುಗಳನ್ನ ಮಿಶ್ರಣ ಮಾಡ್ತೀವಿ ಅಂದ್ರೆ ಬೆಳ್ಳಿ ಮತ್ತು ತಾಮ್ರ ಆಭರಣವನ್ನ ತಯಾರಿಸಲು ಯಾವ ಒಂದು ಶುದ್ಧತೆ ಇರೋ ಚಿನ್ನ ಬಳಸ್ತಿದ್ರೆ ಇಪ್ಪತ್ತೆರಡು ಕ್ಯಾರೆಟ್ ಇರೋದು ಅಂದ್ರೆ ಪ್ಯೂರ್ ಗೋಲ್ಡ್ ಅಂತ ನಾವು ಯಾವ್ದು ಕರಿತೀವಿ ಅಂದ್ರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಅಂತ ನಾವು ಹೇಳ್ತೀವಿ ನೋಡಿ ಎಲ್ಲ ಇನ್ಫಾರ್ಮೇಶನ್ ನಾನು ಇವತ್ತಿನ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ ಆಲ್ಮೋಸ್ಟ್ ಆಲ್ ಇದ್ರ ಮೇಲೆ ಪ್ರಶ್ನೆಯನ್ನು ಬರುತ್ತೆ ನಿಮ್ಗೆ ಏನಾದ್ರು ಚಿನ್ನದ ಮೇಲೆ ಪ್ರಶ್ನೆಯನ್ನ ಕೇಳಿದ್ರೆ ಅರ್ಥ ಆಯ್ತಾ ಎಸ್ ನೆಕ್ಸ್ಟ್ ನೋಡಿ ಯಾರು ನಮ್ಮ ಮೆಂಬರ್ಶಿಪ್ ಅನ್ನ ನೀವು ತಗೊಂಡಿಲ್ಲ ಮೆಂಬರ್ಶಿಪ್ ಕೂಡ ತಗೋಬಹುದು ಕ್ಲಾಸ್ಗಳು ಸ್ಟಾರ್ಟ್ ಆಗಿವೆ ಜಾಯಿನ್ ಬಟನ್ ಅನ್ನು ಕ್ಲಿಕ್ ಮಾಡೋ ಮುಖಾಂತರ ಕೆ ಪಿ ಎಸ್ ಸಿ ಕೆ ಎಸ್ ತ್ರೀ ನೈನ್ಟಿ ನೈನ್ ಇದೆ ಇನ್ ಕೆ ಪಿ ಎಸ್ ಕೆ ಎಸ್ ಪಿ ಪಿಸಿ ಪಿ ಟೂ ಇದೆ ನಿಮಗೆ ಮಂತ್ಲಿ ಕರೆಂಟ್ ಅಫೇರ್ಸ್ ಬೂಸ್ಟರ್ ಕ್ಲಾಸು ಎಕನಾಮಿಕ್ ಸರ್ವೆ ಬಜೆಟ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಎಲ್ಲ ಕ್ಲಾಸ್ ಅಲ್ಲಿ ಅಪ್ಲೋಡ್ ಅನ್ನ ಮಾಡಲಾಗುತ್ತೆ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ನಿಕ್ಷಾ ಪೋಷಣ ಅಭಿಯಾನ ಯಾವ ರೋಗಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ನಿಮ್ಗೆ ಈಗಾಗಲೇ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ ಅರ್ಥ ಆಯ್ತಾ ಸೊ ಸರಿಯಾಗಿರ್ತಕ್ಕಂಥ ಉತ್ತರ ಟಿ ವಿ ಈಸ್ ದ ರೈಟ್ ಆನ್ಸರ್ ಅದ್ರ ಬಗ್ಗೆ ಪ್ರಶ್ನೆ ಯಾಕೆ ಕೇಳಲಾಗಿತ್ತಂದ್ರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವಾಲಯ ಬಿಡುಗಡೆ ಮಾಡಿರತಕ್ಕಂಥ ಭಾರತ ಟಿ ಬಿ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಿಡುಗಡೆ ಮಾಡಿದ್ದಾರೆ ಇದರ ಪ್ರಕಾರ ಭಾರತವು ಕ್ಷಯರೋಗ ಪ್ರಕರಣಗಳಲ್ಲಿ ಶೇಕಡಾ ಹದಿನಾರರಷ್ಟು ಇಳಿಕೆ ಕಂಡಿದೆ ಅರ್ಥ ಅಂದ್ರೆ ಏನಂದ್ರೆ ಟಿ ಬಿ ಟಿಬಿ ಪ್ರಕರಣಗಳು ಭಾರತದಲ್ಲಿ ಏನಾಗಿದೆ ಅಂದ್ರೆ ಕಡಿಮೆ ಆಗ್ತಾ ಇದೆ ಮತ್ತು ಎರಡ್ ಸಾವಿರದ ಹದಿನೈದರಿಂದ ಟಿಬಿಯಿಂದ ಮರಣ ಪ್ರಮಾಣವು ಶೇಕಡಾ ಹದ್ ಹದಿನೆಂಟರಷ್ಟು ಕಡಿಮೆ ಆಗಿದೆ ಅಂದರೆ ಟಿ ಬಿ ಬಂದು ಮರಣ ಹೊಂದುವರ ಪ್ರಮಾಣ ಎರಡ್ ಸಾವಿರದ ಹದಿನೈದರಿಂದ ಏನಾಗಿದೆ ಅಂದರೆ ಏಟೀನ್ ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ ಭಾರತದಲ್ಲಿ ಸಂಭವಿಸುವ ಪ್ರಮಾಣವು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆಗೆ ಎರಡ್ ನೂರ ಮೂವತ್ತೇಳರಿಂದ ಆಗಿತ್ತು ಎರಡ್ ಸಾವಿರದ ಹದಿನೈದರಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆಗೆ ಈಗ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆ ನೂರ ತೊಂಬತ್ತೊಂಬತ್ತಕ್ಕೆ ಕಡಿಮೆ ಆಗಿದೆ ಇಟ್ ವಾಟ್ ಡಸ್ ಇಂಡಿಕೇಟ್ಸ್ ಇಟ್ ಇಂಡಿಕೇಟ್ಸ್ ಫ್ರಮ್ ಟೂಸಂಡ್ ಫಿಫ್ಟೀನ್ ಟು ಟೂಸಂಡ್ ಟ್ವೆಂಟಿ ಟು ಟಿ ಬಿ ಪ್ರಕರಣಗಳು ಕಡಿಮೆಯಾಗಿವೆ ಟಿ ಟಿಬಿಯಿಂದ ಸಾಯುವ ಪ್ರಮಾಣನೂ ಕೂಡ ಏನಾಗಿದೆ ಕಡಿಮೆಯಾಗುವುದು ಅಂತಕ್ಕಂಥದ್ದು ಈ ಫ್ಯಾಕ್ಟ್ಸ್ ಅಂತ ಗೊತ್ತಿರ್ಬೇಕು ಎಲ್ಲರ ನಿಮಗೆ ಕೆ ಎಸ್ ಎಂ ಮೇನ್ಸ್ ಈಗ ಆರೋಗ್ಯ ರಿಲೇಟೆಡ್ ಏನ್ ಕ್ವಶನ್ ಕೇಳಿದಾಗ ಈ ಪಾಯಿಂಟ್ಸ್ ಗಳನ್ನ ಅಲ್ಲಿ ಯೂಸ್ ಮಾಡ್ಬೇಕು ಈ ವರದಿಯನ್ನ ಮೆನ್ಷನ್ ಮಾಡಿ ಭಾರತ ಟಿ ಬಿ ವರದಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಪ್ರಕಾರ ಈ ತರ ಟ್ರೆಂಡ್ ಇದೆ ಅಂತಕ್ಕಂಥದ್ದು ನಿಮಗೆ ಇನ್ನ ಆನ್ಸರ್ ಶೀಟ್ ಗೆ ಇನ್ನೂ ವೇಟೇಜು ಸಿಗುತ್ತೆ ಅರ್ಥ ಆಯ್ತಾ ವರ್ಣ ಪ್ರಮಾಣ ಎರಡ್ ಸಾವಿರದ ಹದಿನೈದರಲ್ಲಿ ಪ್ರತಿ ಲಕ್ಷ ಜನಸಂಖ್ಯೆ ಇಪ್ಪತ್ತೆಂಟರಿಂದ ಎರಡ್ ಸಾವಿರದ ಇಪ್ಪತ್ತೆರಡರ ಪ್ರತಿ ಜನಸಂಖ್ಯೆ ಇಪ್ಪತ್ ಮೂರಕ್ಕೆ ಇಳಿಕೆ ಆಗಿದೆ ಅಫ್ಕೋರ್ಸ್ ಏನಾಗಿದೆ ಡಿಕ್ರೀಸ್ ಆಗಿದೆ ಇನ್ನ ಕ್ಷಯ ರೋಗದ ಬಗ್ಗೆ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಕೂಡ ಎಕ್ಸ್ಪ್ಲೇನ್ ಮಾಡಿದೆ ಇನ್ನೊಂದ್ ಬಾರಿ ನಮಗೆ ಸ್ಲೈಟ್ ಆಗಿ ಹೇಳ್ತೀನಿ ನೋಡಿ ಕ್ಷಯ ರೋಗಕ್ಕೆ ಕಾರಣವಾಗಿರ್ತಕ್ಕಂಥ ರೋಗಣಂದ್ರೆ ಮೈಕೋ ಬ್ಯಾಕ್ಟೀರಿಯಂ ಟುಬಾ ಕ್ಲಾಸಸ್ ಅಂತಕ್ಕಂಥದ್ದು ಸೊ ಇದಕ್ಕೆ ಬಳಸ್ತಕ್ಕಂಥ ಲಸಿಕೆ ಯಾವುದೋ ಪ್ರಾಥಮಿಕ ಕ್ಲಾಸೆ ಬ್ಯಾಸಲಿಸ್ ಕ್ಯಾಲಮಿಟಿ ಗುರಿ ಅಂತ ಕೇಳ್ತೀವಿ ಬಿ ಸಿ ಅಂತ ಹೇಳ್ತೀವಿ ಆಮೇಲೆ ವಿಶ್ವ ಟಿ ಬಿ ದಿನವನ್ನ ಮಾರ್ಚ್ ಇಪ್ಪತ್ನಾಲ್ಕ ನಾವು ಮಾಡ್ತೀವಿ ಸೆಲೆಬ್ರೇಟ್ ಅನ್ನ ಮಾಡ್ತೀವಿ ಈ ಮಾರ್ಚ್ ಇಪ್ಪತ್ನಾಲ್ಕನೇ ತಾರೀಕಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಸಂಪೂರ್ಣವಾಗಿ ಇದ್ರ ಬಗ್ಗೆ ಅರ್ಥ ಆಯ್ತಾ ನೋಡಿ ನೆಕ್ಸ್ಟ್ ಪ್ರಶ್ನೆ ಏನ್ ಕೇಳಿದ್ರೆ ಇತ್ತೀಚೆಗೆ ಯುನೆಸ್ಕೋ ಎಷ್ಟು ಪಾರ್ಕ್ ಗಳನ್ನ ಗ್ಲೋಬಲ್ ಜಿಯೋ ಪಾರ್ಕ್ ನೆಟ್ವರ್ಕ್ ಗೆ ಸೇರಿದೆ ಸೇರಿವೆ ಅಂತ ಪ್ರಶ್ನೆ ಕೇಳಿದಾರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೂರನೇ ಆಪ್ಷನ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ನೋಡಿ ವಿಶ್ವಸಂಸ್ಥೆ ಶೈಕ್ಷಣಿಕ ವೈಜ್ಞಾನಿಕ ಮತ್ತು ಸಾಂಸ್ಕೃತಿಕ ಸಂಸ್ಥೆ ದಾಟ್ ಇಸ್ ಯುನಿಸ್ಕೋ ಅಂತ ಹೇಳ್ತೀವಿ ಅದರ ಒಂದು ಕಾರ್ಯನಿರ್ವಾಹಕ ಮಂಡಳಿ ಬ್ರೆಜಿಲ್ ಅಲ್ಲಿ ಚೀನಾ ಕ್ರೊಯೇಷಿಯಾ ಡೆನ್ಮಾರ್ಕ್ ಫಿನ್ಲ್ಯಾಂಡ್ ಫ್ರಾನ್ಸ್ ಗ್ರೀಸ್ ಹಂಗೇರಿ ಪೋಲೆಂಡ್ ಪೋರ್ಚುಗಲ್ ಮತ್ತು ಸ್ಪೇನ್ ನಲ್ಲಿ ಹದಿನೆಂಟು ಹೊಸ ಸೈಟ್ ಗಳನ್ನ ಯುನಿಸ್ಕೋ ಗ್ಲೋಬಲ್ ಜಿಯೋ ಪಾರ್ಕ್ ನೆಟ್ವರ್ಕ್ ಗೆ ಸೇರಿವೆ ಸಿಂಪಲ್ ಆಗಿ ತಮ್ಮ ತಲೆಲ್ ಗೊತ್ತಿರಬೇಕು ಹದಿನೆಂಟು ಅಂತಕ್ಕಂಥ ಸಂಖ್ಯೆ ಜೊತೆಗೆ ಇನ್ನೊಂದೇನಂದ್ರೆ ಗ್ಲೋಬಲ್ ಜೋಪ್ರಾಕ್ ನೆಟ್ವರ್ಕ್ ಅನ್ನ ಮೇಂಟೈನ್ ಮಾಡೋರು ಯಾರು ಅಂತ ಪ್ರಶ್ನೆ ಕೇಳ್ತಾರೆ ಡೈರೆಕ್ಟ್ ಆಗಿ ಅವಾಗ ಗೊತ್ತಿರಬೇಕು ಯುನೆಸ್ಕೋ ಯುನೆಸ್ಕೋ ಹೆರಿಟೇಜ್ ಸೈಟ್ಸ್ ಅಂತ ನೀವು ಕೇಳಿದ್ರಲ್ಲ ಇನ್ ಟ್ಯಾಂಜಬಲ್ ಸೊ ಅದೇ ತರನಾಗಿ ಗ್ಲೋಬಲ್ ಜಿಯೋ ಪಾರ್ಕ್ಸ್ ಅಂತ ಇರ್ತಾವ ಸೊ ಅದನ್ನ ಯಾವ್ದಂದ್ರೆ ಯುನೆಸ್ಕೋ ಅವಕ್ಕೆ ಏನ್ ಮಾಡುತ್ತೆ ರೆಕಗ್ನೈಸ್ ಕೊಡುತ್ತೆ ಅರ್ಥ ಆಯ್ತಾ ಹದಿನೆಂಟನಾಗಿ ಏನ್ ಮಾಡಿದ್ರಂದ್ರೆ ಗ್ಲೋಬಲ್ ಜೋಪಾಕ್ಸ್ ನೆಟ್ವರ್ಕ್ಗೆ ಸೇರ್ಪಡೆಗೊಳಿಸಲಾಗಿದೆ ಯುನೈಟೆಡ್ ನೇಷನ್ ಎಜುಕೇಷನಲ್ ಸೈಂಟಿಫಿಕ್ ಅಂಡ್ ಕಲ್ಚರಲ್ ಆರ್ಗನೈಸೇಷನ್ ದಟ್ ಈಸ್ ಯುನೆಸ್ಕೋ ಅಂತ ಹೇಳ್ತೀವಿ ಶಿಕ್ಷಣ ಕಲೆ ವಿಜ್ಞಾನ ಮತ್ತು ಸಂಸ್ಕೃತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರದ ಮೂಲಕ ವಿಶ್ವ ಶಾಂತಿ ಮತ್ತು ಭದ್ರತೆಯನ್ನು ಉತ್ತೇಜಿಸಲು ಈ ಸಂಸ್ಥೆಯನ್ನು ಸ್ಥಾಪನೆ ಮಾಡಲಾಗಿದ್ದು ಸಾವಿರದ ಒಂಬೈನೂರ ಐದರಲ್ಲಿ ಅರ್ಥ ಆಯ್ತಾ ಶಿಕ್ಷಣ ಕಲೆ ವಿಜ್ಞಾನ ಸಂಸ್ಕೃತಿಯ ಮುಖಾಂತರ ಜನ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರ ಮತ್ತು ವಿಶ್ವಶಾಂತಿ ಮತ್ತು ಜೊತೆಗೆ ಭದ್ರತೆಯನ್ನು ಉತ್ತೇಜನ ಮಾಡೋಕ್ಕೋಸ್ಕರ ಸ್ಥಾಪನೆ ಮಾಡಿರ್ತಕ್ಕಂಥ ಸಂಸ್ಥೆ ಇದರ ಕೇಂದ್ರ ಕಚೇರಿ ಎಲ್ಲಿ ಕಂಡು ಬರುತ್ತೆ ಫ್ರಾನ್ಸ್ನ ಪ್ಯಾರಿಸ್ ನಲ್ಲಿ ಕಂಡು ಬರುತ್ತೆ ಪೋಷಕ ಸಂಸ್ಥೆ ವಿಶ್ವಸಂಸ್ಥೆಯ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯಲ್ಲಿ ಕಾರ್ಯನಿರ್ವಸ್ಥೆ ಸ್ಪೆಷಲೈಸ್ಡ್ ಏಜೆನ್ಸಿ ಅಂಡರ್ ಯು ಎನ್ ಅಂತ ಹೇಳ್ತೀವಿ ಯು ಎನ್ ಒಂದು ಸಂಸ್ಥೆ ನೋಡಿ ನೆಕ್ಸ್ಟ್ ಸ್ಪೆಷಲೈಸ್ ಸಂಸ್ಥೆಂದ್ರೆ ಇತ್ತೀಚೆಗೆ ಯಾವ ದೇಶವು ಯುನೈ ತ್ರೀ ಜೀರೋ ಟು ಉಪಗ್ರಹ ಉಡಾವಣೆ ಮಾಡಿದೆ ಅಂತ ಪ್ರಶ್ನೆ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಚೀನಾ ಇಸ್ ದ ರೈಟ್ ಆನ್ಸರ್ ನೋಡಿ ಇತ್ತೀಚೆಗೆ ಚೀನಾವು ಲಾಂಗ್ ಮಾರ್ಚ್ ಸಿಕ್ಸ್ ಈ ರಾಕೆಟ್ ಮುಖಾಂತರ ಯುನೈ ತ್ರೀ ಜೀರೋ ಟೂ ಅನ್ನು ಉಡಾವಣೆ ಮಾಡಿದೆ ಗೊತ್ತಿರಬೇಕು ನಿಮಗೆ ಯುನೈ ತ್ರೀ ಜೀರೋ ಟು ಅಂತಕ್ಕಂಥ ಒಂದು ಉಪಗ್ರಹವಾಗಿದ್ದು ಈ ಉಪಗ್ರಹವನ್ನು ಇತ್ತೀಚೆಗೆ ಉಡಾವಣೆ ಮಾಡಿದ್ದು ಚೀನಾ ಅಂತಕ್ಕಂಥದ್ದು ಯಾವ ಒಂದು ರಾಕೆಟ್ ಮುಖಾಂತರ ಲಾಂಗ್ ಮಾರ್ಚ್ ಶಿಕ್ಸ್ ಅಂತಕ್ಕಂಥ ರಾಕೆಟ್ ಮುಖಾಂತರ ಇದು ವಾಯುಮಂಡಲ ಮತ್ತು ಬಾಹ್ಯಾಕಾಶ ಪರಿಸರವನ್ನು ಮೇಲ್ಚರಣೆ ಮಾಡುತ್ತೆ ವಾಯುಮಂಡಲ ಬಗ್ಗೆ ಸ್ಟಡಿ ಮಾಡುತ್ತೆ ಬಾಹ್ಯಾಕಾಶದಲ್ಲಿ ಎನ್ವರ್ಮೆಂಟ್ ಯಾವ ತರ ಇದೆ ಅದ್ರ ಬಗ್ಗೆ ಡಿಸ್ಕ್ ಅಲ್ಲಿ ಏನ್ ಮಾಡುತ್ತಂದ್ರೆ ಅಲ್ಲಿ ಕೂಡ ಮಾಡುತ್ತೆ ಅಲ್ಲಿದು ಒಂದು ಟ್ರ್ಯಾಕ್ ಅಂದ್ರೆ ಮೇಲ್ವಿಚಾರಣೆ ಮಾಡುತ್ತೆ ಅಲ್ಲಿ ಇದು ಇದೆಲ್ಲ ಮೇಲ್ವಿಚಾರಣೆ ಮಾಡತಕ್ಕಂತದ್ದು ಅದ್ರಲ್ಲಿ ಇರತಕ್ಕಂತ ವ್ಯವಸ್ಥೆ ಯಾವ ತರ ಇದೆ ವಾಯುಮಂಡಲದಲ್ಲಿ ಏನು ಬದಲಾವಣೆ ಆಗ್ತಾ ಇದೆ ಸೊ ಅಲ್ಲವನ್ನ ಸ್ಟಡಿ ಮಾಡಕ್ಕೆ ಈ ಉಪಗ್ರಹವನ್ನು ಲಾಂಚ್ ಮಾಡಿದರೆ ಇದು ಲಾಂಗ್ ಮಾರ್ಚ್ ಒಂದು ಲಾಂಗ್ ಮಾರ್ಚ್ ಆರ ಇದು ಐದ್ನೂರ ಹದಿನಾಲ್ಕನೇ ಒಂದು ಮಿಷನ್ ಆಗಿದೆ ಇಷ್ಟೊಂದು ಆ ಉಪಗ್ರಹಗಳನ್ನ ಲಾಂಗ್ ಮಾರ್ಚ್ ಅಂತಕ್ಕಂಥ ರಾಕೆಟ್ ಏನ್ ಮಾಡಿದೆ ಉಡಾವಣೆ ಮಾಡಿರ್ತಕ್ಕಂಥದ್ದು ನೆಕ್ಸ್ಟ್ ಒಂದು ನೋಡಿ ನೋಡಿ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಇತ್ತೀಚೆಗೆ ನಿಧನ ಹೊಂದಿದ ಗುರುಲಿಂಗ ಕಾಪ್ಸೆ ಸರಿ ಮತ್ತೆ ಗುರುಲಿಂಗ ಕಾಪ್ಸನೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಪ್ರಶ್ನೆ ಕೇಳಿದ್ದಾರೆ ಇತ್ತೀಚೆಗೆ ನಿಧನ ಹೊಂದಿದ ಗುರುಲಿಂಗ ಕಾಪ್ಸೆ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ ಅಂತ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಸಾಹಿತ್ಯ ಇಸ್ ದ ರೈಟ್ ಆನ್ಸರ್ ನೋಡಿದ್ರು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ನಾನು ಯಾಕೆ ನಿಮಗೆ ಪ್ರಶ್ನೆ ಕೇಳಿದೆ ಅಂದ್ರೆ ಇತ್ತೀಚೆಗೆ ನಿಮಗೆ ಒಂದು ಪ್ರಶ್ನೆನ ಕೇಳಿದ್ರು ಯಾವುದು ಕನ್ನಡ ಕಮ್ಯುನಿಕೇಶನ್ದಲ್ಲಿ ಗರತೀಯ ಹಾಡು ಆಯ್ತಾ ಗರತೀಯ ಹಾಡು ಬರೆದವರು ಯಾರು ಅಂತ ಪ್ರಶ್ನೆಯನ್ನು ಕೇಳಿದರು ಸೊ ಗರತೀಯ ಹಾಡು ಬರೆದವರು ಯಾರು ಅಂದಿರಲಿ ಅಲ್ಲಿ ನಿಮ್ಗೆ ಆಪ್ಷನ್ ಕೊಟ್ಟಿದ್ರು ಕೆ ಪಿ ಎಸ್ ಅಲ್ಲಿ ಹಲಸಂಗಿ ಗೆಳೆಯರು ಅಂತಕ್ಕಂಥದ್ದು ಹಲಸಂಗಿ ಗೆಳೆಯರು ಅಲಸಂಗಿ ಗೆಳೆಯರ್ ಅಂತ ಕೊಟ್ಟಿದ್ರು ಸೊ ಹಲಸಂಗಿ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಗರಿತಿ ಹಾಡು ಈ ಅಲಸಂಗಿ ಗೆಳೆಯರಲ್ಲಿ ಒಬ್ಬರು ಆಗಿರ್ತಕ್ಕಂಥ ಗುರುಲಿಂಗ ಕಾಪ್ಸೆ ಅಂತಕ್ಕಂಥವ್ರು ಅವರೊಬ್ಬ ಸಾಹಿತಿಯಾಗಿದ್ದು ಆಗಿದ್ದು ಅವರು ನಿಧಾನವಾಗಿದ್ದಾರೆ ಸೊ ಅದ್ರ ಬಗ್ಗೆ ನಾವು ಡಿಸ್ಕಶನ್ ಮಾಡೋಣ ಬಿಕಾಸ್ ಇವ್ರ ಮೇಲೆ ಪ್ರಶ್ನೆಯನ್ನ ಕೇಳಬಹುದು ಖ್ಯಾತ ಕನ್ನಡ ಲೇಖಕ ಮತ್ತು ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಗುರುಲಿಂಗ ಕಾಪ್ಸೆ ಅವರು ಇಪ್ಪತ್ತಾರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕದ ಧಾರವಾಡದಲ್ಲಿ ನಿಧನವನ್ನು ಹೊಂದಿದ್ದಾರೆ ಇವರು ಮೂಲತಃ ವಿಜಯಪುರ ಜಿಲ್ಲೆಯ ಲೋಣಿ ಗ್ರಾಮದವರು ಇವರು ಇವರ ಪ್ರಮುಖ ರಚನೆಗಳು ಅಂದ್ರೆ ಒಂದು ಪುಟದ ಕತೆಗಾಗಿ ಸಾಹಿತ್ಯ ಅಕಾಡೆಮಿ ಒಂದು ಅನುವಾದ ಪ್ರಶಸ್ತಿಯನ್ನು ಇವರು ಗೆದ್ದಿದ್ದಾರೆ ಇಂಪಾರ್ಟೆಂಟ್ ಗೊತ್ತಿರಬೇಕು ಕೆ ಪಿ ಎಸ್ ಎಲ್ಲಿ ಕೇಳ್ಬಿಡ್ತಾರ ಒಂದು ಪುಟದ ಕತೆ ಇದು ಯಾರಿಗೆ ಸಂಬಂಧಿಸಿದೆ ಇದು ಡಾಕ್ಟರ್ ಗುರುಲಿಂಗ ಕಾಪ್ಸೆ ಅವರಿಗೆ ಸಂಬಂಧಪಟ್ಟಿದೆ ಇದು ಒಂದು ಅನುವಾದ ಇದು ಇವರಿಗೆ ಯಾವ ಒಂದು ಪ್ರಶಸ್ತಿ ಸಿಕ್ಕಿದೆ ಅಂದ್ರೆ ಈ ಒಂದು ಕತೆಗಾಗಿ ಸಾಹಿತ್ಯ ಅಕಾಡೆಮಿ ಅನುವಾದ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಇನ್ನು ಮರಾಠಿ ಬರಹಗಾರರಾಗಿರ್ತಕ್ಕಂಥ ವಿ ಎಸ್ ಖಂಡೇಕರ್ ಅವರ ಆತ್ಮಚರಿತ್ರೆ ಆದ ಕಾತ್ಮ ಚರಿತ್ರೆಯನ್ನ ಕನ್ನಡಕ್ಕೆ ಏನ್ ಮಾಡಿದರೆ ಅನುವಾದವನ್ನ ಮಾಡಿದರೆ ಈ ಯಾವುದಾದ ಕೃತಿ ಏಕ ಪನಾಚಿ ಕಹಾನಿ ಅಂತಕ್ಕಂಥದ್ದು ಏಕ ಪನಾಚಿ ಕಹಾನಿ ಅಂತಕ್ಕಂಥದ್ದು ಅಂದ್ರೆ ಒಂದೇ ಪೇಜಿನ ಒಂದೇ ಪೇಜಿನ ಕತೆ ಅಂತ ಅರ್ಥ ಏಕ್ ಪನಾಚಿ ಕಹಾನಿ ಇದು ಮರಾಠಿಯಲ್ಲಿ ಇರ್ತಕ್ಕಂಥದ್ದು ಈ ಮರಾಠಿಯಲ್ಲಿ ಇರ್ತಕ್ಕಂಥದ್ದನ್ನ ಇವ್ರ ಕನ್ನಡಕ್ಕೆ ಅನುವಾದವನ್ನ ಮಾಡಿದ್ದಾರೆ ಯಾರು ಕಾಪ್ಸಿಯವರು ಎರಡ್ ಸಾವಿರದ ನಾಲ್ಕರಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೂಡ ಇವರಿಗೆ ಸಿಕ್ಕಿದೆ ಗೊತ್ತಿರಬೇಕು ಇಂಪಾರ್ಟೆಂಟ್ ಇವ್ರ ಬಗ್ಗೆ ಇರ್ತಕ್ಕಂಥ ಇಂಪಾರ್ಟೆಂಟ್ ಮಾಹಿತಿ ಇನ್ನೊಂದೇನಂದ್ರೆ ಹಲಸಂಗಿ ಗೆಳೆಯರಲ್ಲಿ ಇವರು ಕೂಡ ಒಬ್ಬರು ಆಯ್ತಾ ನೆಕ್ಸ್ಟ್ ಪ್ರಶ್ನೆ ಕೇಳಿದ್ರೆ ಅಂದ್ರೆ ಇತ್ತೀಚೆಗೆ ಸುದ್ದಿಯಲ್ಲಿದ್ದ ಸಿ ವಿಜಿಲ್ ಆ್ಯಪ್ ಯಾವುದಕ್ಕೆ ಸಂಬಂಧಿಸಿದೆ ಅಂತ ಪ್ರಶ್ನೆಯನ್ನ ಕೇಳಿದರೆ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಮೊದಲೇ ಆಪ್ಷನ್ ಚುನಾವಣಾ ಆಯೋಗಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರವಾಗಿದೆ ಆಯ್ತಾ ಚುನಾವಣಾ ಆಯೋಗ ತಮ್ಮೆಲ್ಲರೂ ನಿಮ್ಗೆ ಈಗಾಗಲೇ ಹೇಳಿದಿನಿ ಚುನಾವಣಾ ಆಯೋಗ ಏನಂದ್ರೆ ಈ ಚುನಾವಣೆ ದಿನಾಂಕಗಳನ್ನ ಪ್ರಕಟಣೆ ಮಾಡುತ್ತೆ ವಿಧಾನ ಪರಿಷತ್ ಆಗಿರ್ಬೋದು ಲೋಕಸಭೆ ಆಗಿರ್ಬೋದು ಈ ದಿನಾಂಕಗಳನ್ನ ಪ್ರಕಟಣೆ ಮಾಡೋದ್ರಿಂದಾಗಿ ಒಂದು ರಿಸಲ್ಟ್ ಬರುವವರಿಗೆ ಮದ್ದಲ್ಲಿರಕಂತ ಒಂದು ಡ್ಯುರೇಷನ್ ಅಲ್ಲಿ ಕೆಲವೊಂದು ರಿಸ್ಟ್ರಿಕ್ಷನ್ ಗಳನ್ನ ಹಾಕಲಾಗುತ್ತೆ ಸೊ ಅದಕ್ಕೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಅಂತ ಹೇಳ್ತೀವಿ ಈ ಮೋಡಲ್ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಪ್ರಮುಖ ಉದ್ದೇಶ ಫೇರ್ ಗ್ರೌಂಡ್ ಫಾರ್ ಆಫ್ ಪೊಲಿಟಿಕಲ್ ಪಾರ್ಟಿ ಅಂತ ಪೊಲಿಟಿಕಲ್ ಪಾರ್ಟಿಗೆ ಒಂದು ಫೇರ್ ಗ್ರೌಂಡ್ ಅಥವಾ ಲೆವೆಲ್ ಪ್ಲೇಯಿಂಗ್ ಗ್ರೌಂಡ್ ಇರಲಿ ಅನ್ನೋ ಉದ್ದೇಶದಿಂದಾಗಿ ಇದು ಜಾರಿಗೊಳಿಸುತ್ತೆ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಆ ಸಂದರ್ಭದಲ್ಲಿ ಮಾಡಲ್ ಕೋಡ್ ಆಫ್ ಕಂಡಕ್ಟ್ ಎಲ್ಲರೇ ಉಲ್ಲಂಘನೆಯಾಗಿದ್ದರೆ ಆ ಉಲ್ಲಂಘನೆಯನ್ನ ನೀವು ಈ ಆಪ್ ಮುಖಾಂತರ ಏನ್ ಮಾಡಬಹುದು ಕಂಪ್ಲೇಂಟ್ ಅನ್ನ ರೇಸ್ ಮಾಡಬಹುದು ಚುನಾವಣಾ ಆಯೋಗಕ್ಕೆ ಕಳಿಸಬಹುದು ಅಥ್ವಾ ಸಿ ವಿಸಿಲ್ ಆಪ್ ಸೊ ಇದ್ರ ಮೇಲೆ ಪ್ರಶ್ನೆ ಕೇಳಬಹುದು ಅದಕ್ಕೆ ನಾನು ಕೂಡ ಪ್ರಶ್ನೆ ಕೇಳಿದಿನಿ ಗೊತ್ತಿರಬೇಕು ಸೊ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆ ಘೋಷಣೆ ಆದ ನಂತರ ಮಾದರಿ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಉಲ್ಲಂಘನೆ ಸಂಬಂಧಿಸಿದಂತೆ ಸಿ ವಿಜಿಲ್ ಆಪ್ ಮೂಲಕ ಎಪ್ಪತ್ತೊಂಬತ್ತು ಸಾವಿರಕ್ಕೂ ಹೆಚ್ಚು ದೂರುಗಳನ್ನ ಸ್ವೀಕರಿಸಲಾಗಿದೆ ಎಂದು ಭಾರತೀಯ ಚುನಾವಣಾ ಆಯೋಗ ಹೇಳಿದೆ ಸೊ ಡೇಟಾ ಇಸ್ ನಾಟ್ ರಿಕ್ವೈರ್ಡ್ ಅರ್ಥ ಎಷ್ಟು ಅದನ್ನ ರಿಸಾಲ್ವ್ ಮಾಡಿದರೆ ಎಷ್ಟು ಬೇಗ ರಿಸಾಲ್ವ್ ಮಾಡಿದರೆ ದಟ್ ಇಸ್ ನಾಟ್ ಆಸ್ಕ್ ಇನ್ ಎಕ್ಸಾಮಿನೇಷನ್ ವಾಟ್ ದೇ ಆಸ್ಕ್ ಇನ್ ಆಸ್ಕ್ಸಾಮಿನೇಷನ್ ದೇ ಆಸ್ಕ್ ಎಕ್ಸಾಮಿನೇಷನ್ ದಟ್ ಇಸ್ ಆಪ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳ್ತಾರ ಯಾವತರ ಕಾರ್ಯನಿರ್ವಹಿಸುತ್ತೆ ಅಂತ ಕೇಳಬಹುದು ಇದು ಒಂದು ಮೊಬೈಲ್ ಅಪ್ಲಿಕೇಶನ್ ಆಗಿದ್ದು ಇದು ರಾಜಕೀಯ ಒಂದು ದುಷ್ಕೃತ ಘಟನೆಗಳನ್ನ ವರದಿ ಮಾಡಲು ನಾಗರಿಕರಿಗೆ ಅವಕಾಶವನ್ನ ನೀಡುತ್ತೆ ಅಂದ್ರೆ ರಾಜಕೀಯವಾಗಿ ಏನಾದರೂ ಮಿಸ್ ಯೂಸ್ ಮಾಡಿದರೆ ಆಮೇಲೆ ಮಾಡಲ್ ಕೂಡ ಕಂಡಕ್ಟ್ ಉಲ್ಲಂಘನೆ ಆಗಿದ್ರೆ ಅಲ್ಲಿ ನಾವೇನ್ ಮಾಡಬಹುದು ಅಂದ್ರೆ ನಾವು ಕಂಪ್ಲೇಂಟ್ ಅನ್ನ ರೇಸ್ ಮಾಡಬಹುದು ಇದು ಬಳಕೆದಾರ ಸ್ನೇಹಿ ಮತ್ತು ಕಾರ್ಯನಿರ್ವಹಿಸಲು ಸುಲಭವಾಗಿದೆ ಯಾವುದು ಸಿ ಲ್ಯಾಪ್ ಆಪ್ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಏನಿದೆ ಒನ್ಲೈನ್ ಮೊದಲನೇ ಪ್ರಶ್ನೆ ಭಾರತ ಲೋಕ್ಪಾಲ ನ್ಯಾಯಾಂಗ ಸದಸ್ಯರಾಗಿ ಇತ್ತೀಚೆಗೆ ಪ್ರಮಾಣ ವಚನ ಸ್ವೀಕರಿಸಿದವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಸೊದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ಋತುರಾಜ್ ಅವಸ್ಥಿ ನೋಡಿ ಲೋಕ್ಪಾಲದಲ್ಲಿ ನ್ಯಾಯಾಂಗರ ಒಂದು ನ್ಯಾಯಾಂಗ ಒಂದು ಸದಸ್ಯರು ಇರ್ತಾರ ನ್ಯಾಯಾಂಗೇ ಸದಸ್ಯರು ಇರ್ತಾರ ಇವೆಲ್ಲವನ್ನ ನಾನು ಪ್ರೀವಿಯಸ್ ಕ್ಲಾಸಲ್ಲಿ ಡಿಸ್ಕಶನ್ ಮಾಡಿದ್ದೇನೆ ನಿಮಗೆ ಇಂಟರ್ನ್ಯಾಷನಲ್ ಟೆಲಿಕಮ್ಯುನಿಕೇಶನ್ ಯೂನಿಯನ್ ಡಿಜಿಟಲ್ ಇನೋವೇಷನ್ ಬೋರ್ಡ್ ಸಹ ಅಧ್ಯಕ್ಷರಾಗಿ ಆಯ್ಕೆಯಾದ ಭಾರತೀಯ ಯಾರು ಅಂತ ಪ್ರಶ್ನೆ ಕೇಳಿದರೆ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನೀರಜ್ ಮಿತ್ತಲ್ ಇಂಡಿಯಾ ಸ್ಟೀಲ್ ಅಸೋಸಿಯೇಷನ್ ಅಧ್ಯಕ್ಷರಾಗಿ ಅಧಿಕಾರ ವಹಿಸಿಕೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಸೊ ಅದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ನವೀನ್ ಜಿಂದಾಲ್ ರಾಜ್ಯ ಜಲ ಸಂಪನ್ಮೂಲ ಮಾಹಿತಿ ವ್ಯವಸ್ಥೆಗಳ ಡ್ಯಾಶ್ ಬೋರ್ಡ್ ಅನ್ನು ಪ್ರಾರಂಭಿಸಿದ ಭಾರತ ಮೊದಲ ರಾಜ್ಯ ಯಾವುದು ಅಂತ ಪ್ರಶ್ನೆ ಕೇಳಿದರೆ ಇಂಪಾರ್ಟೆಂಟ್ ಇದಕ್ಕೆ ಸರಿಯಾಗಿರ್ತಕ್ಕಂಥ ಉತ್ತರ ರಾಜಸ್ಥಾನ್ ಯಾವ ಕಂಪನಿಯು ಇತ್ತೀಚೆಗೆ ಮಿನಿರತ್ನ ವರ್ಗ ಒಂದು ಸ್ಥಾನ ಪಡೆದಿದೆ ಅಂತ ಪ್ರಶ್ನೆ ಕೇಳಿದ್ರೆ ಗ್ರಿಡ್ ಕಂಟ್ರೋಲ್ ಆಫ್ ಇಂಡಿಯಾ ಲಿಮಿಟೆಡ್ ಇಸ್ ದ ರೈಟ್ ಆನ್ಸರ್ ಇಂಡೋನೇಷ್ಯಾದ ಹೊಸ ಅಧ್ಯಕ್ಷರಾಗಿ ನೇಮಗೊಂಡವರು ಯಾರು ಅಂತ ಪ್ರಶ್ನೆ ಕೇಳಿದರೆ ಸರಿಯಾಗಿರ್ತಕ್ಕಂಥ ಉತ್ತರ ಪ್ರಭಾವ ಸಭಿಯ ಆಂಟು ಅಂತಕಂತದ್ದು ನೋಡ್ರಿ ಇಲ್ಲಿ ಕೆಲವೊಂದು ಗ್ರೇ ಮಿನಿರತ್ನ ವರ್ಗ ಒಂದು ಇಲ್ಲಿ ಒನ್ ಲೈನರ್ಸ್ ಅಲ್ಲಿ ನಾವು ಕವರ್ ಮಾಡಿರ್ಬಹುದು ಬಟ್ ನಮ್ ಮ್ಯಾಗ್ಜಿನ್ ಅಲ್ಲಿ ಮೇನ್ ಆಗಿ ನಿಮಗೆ ಕವರ್ ಮಾಡಿರ್ತೀವಿ ಆಯ್ತಾ ಕೇವಲ ಒನ್ ಲೈನರ್ಸ್ ಅಲ್ಲಿ ಕೊಡ್ತೀವಿ ಅಂತ ಅನ್ಕೋಬೇಡಿ ಎಲ್ಲವನ್ನ ಮ್ಯಾಗ್ಜಿನ್ ಅಲ್ಲಿ ಕೊಟ್ಟಿರ್ತೀವಿ ಎಸ್ ಇವತ್ತಿಗೆ ಉಡೋಣ ಮುಗಿಸೋಣ ಮತ್ತೆ